ಸಮರ್ಥ ಸದ್ಗುರು ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರ ಅನುಗ್ರಹದಿಂದ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ನಾವು ಮಾನಗಂಗಾ ನದಿಯ ತೀರದಲ್ಲಿರ್ತಕ್ಕಂಥ ನಾಲ್ಕು ಮೋಕ್ಷಗಳು ಯಾವ ಮಾನಗಂಗಾ ನದಿಯ ತೀರದಲ್ಲಿ ಓಡಾಡ್ತಾ ಇರ್ತಾವನು ಲೋಳ ತಾರ್ತಿ ಚಾರಿ ಮುಖಿ ಮಾನಗಂಗೇಜಿ ಆದ್ಮೀರಿ ನಾಲ್ಕು ಮೋಕ್ಷ ಇಲ್ಲೇ ಓಡಾಡ್ತಿರ್ತಾವ. ಗೋಕರ್ಣೀತ ಮಹೇಶ್ವರ ಸದ್ಗುರುನಾಥ ಖರೋಖರ ಬೇರೆ ಎಲ್ಲಿ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ತಿಳ್ಕೊಂಡು ಬ್ರಹ್ಮಾನಂದ ಮಹಾರಾಜರು ತಮ್ಮ ಅಭಂಗದಲ್ಲಿ ಹೇಳ್ತಾರೆ, ಅಂಥ ಒಂದು ದಿವ್ಯವಾಗಿರ್ತಕ್ಕಂಥ ಸದ್ಗುರು ಸ್ಥಾನಕ್ಕೆ ನಾವು ಬಂದಿದ್ದೀವಿ. ಮಹಾರಾಜರು ಮುಖ್ಯವಾಗಿ ನಾಮಸ್ಮರಣೆ, ಉಪಾಸನೆ, ಅನ್ನದಾನ, ಗೋ ಸಂರಕ್ಷಣೆ ಹಾಗೂ ಆಧ್ಯಾತ್ಮಿಕ ವಿಚಾರಗಳ ಒಂದು ಪ್ರಚಾರವನ್ನು ಮಾಡಬೇಕಾಗಿದೆ. ಅದಕ್ಕಾಗಿ ಅವರು ತಮ್ಮ ಆಯುಷ್ಯ ತುಂಬಾ ನಾಮಸ್ಮರಣೆ ಬಗ್ಗೆ ಹೇಳಿದ್ರು. ನಾನು ಇದೇ ಹೇಳಿದೆ, ಅದು ನಾಮಸ್ಮರಣೆ ಬಗ್ಗೆ ಅವ್ರಿಗೆ ರಾಮನಾಮಸ್ಮರಣೆ ಇದು ಸಾಮಾನ್ಯವಾದಂತಲ್ಲ. ನಾವು ಎಂಥವರ ಇದ್ಕೋದ್ರೆ ಮಕ್ಕಳಿಗೆ ಹೇಳ ಮಹಾರಾಜ ಏನು ಅಂದ್ರೆ, ನಾವು ನಮ್ಮ ಅಂತಃಕರಣದಲ್ಲಿರ್ತಕ್ಕಂಥ ದೋಷಗಳನ್ನು ಅರ್ಥಾತ್ ವಾಸನೆಗಳನ್ನಾಗ್ಲಿ, ವಿಕಾರಗಳನ್ನಾಗ್ಲಿ, ವಿಕಲ್ಪಗಳನ್ನಾಗ್ಲಿ ತೆಗೆದು ಹೊರಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡೋಕ್ಕಿಂತಲೂ ಅಂತಃಕರಣದಲ್ಲಿ ಆ ಭಗವಂತ ನಾಮವನ್ನು ತುಂಬಲಿಕ್ಕೆ ಪ್ರಯತ್ನ ಮಾಡಿದರೆ ಆ ದೋಷಗಳು ತಾವಾಗಿನೇ ಹೋಗ್ತವೆ. ಯಾಕೆಂದ್ರೆ ಅವುಗಳನ್ನು ನಾವು ತೆಗೆಯುವುದು ಬಹಳ ಕಠಿಣದು. ನಾವು ನಮ್ಮ ಕರ್ತೃತ್ವದಿಂದ, ನಮ್ಮ ಒಂದು ಕೌಶಲ್ಯದಿಂದ, ವಿಚಾರದಿಂದ, ತತ್ವದಿಂದ ತೆಗೀಲಿಕ್ಕೆ ಶಕ್ಯ ಇಲ್ಲ. ಅಷ್ಟೊಂದು ಅವು ಆಳವಾಗಿ ಡೀಪ್ ರೂಟೆಡ್ ಆಗಿರ್ತಾವ. ಅದು ನಾಮಸ್ಮರಣೆ ಮಾಡ್ಲಿಕ್ಕೆ ಹತ್ವಿ ಅಂತ ತಾನಾಗಿನೇ ಹೊರಗೆ ಹೋಗ್ತಾವ. ಆದ್ರಿಂದ ಮಹಾರಾಜರು ಹೇಳಿದ್ರು, ಮಹಾರಾಜರಿಗೆ ನಾಮಸ್ಮರಣೆ ಮಾಡ್ತಕ್ಕಂಥ ಸಾಧಕನೇ ಗುರು ಆಯ್ತು. ಮಹಾರಾಜರು ಹೇಳಿದ್ರು ಮೊದಲನೇ ಅವಸ್ಥಾ ಏನು ಅಂದ್ರೆ ಜಪ ಕೂತ್ಕೊಳ್ಳಿ ಒಲ್ಲಾಗೋದು ಮೊದಲೇ. ಎರಡನೇ ಜಾವ ಅಂದ್ರೆ ಇಲ್ಲದ ವಿಚಾರಗಳು ಅವರು ನಾವು ಒಳಗೆ ಹೋಗಿ ಕತ್ಕೊಳ್ಳಿ ಆ ಒಳಗಿನ ವಿಕಾರಗಳಿಗೆ ವಾಸನೆಗಳಿಗೆ ತಡಿಲಿಕ್ಕೆ ಆಗದನೆ ಅವು ಕೆತ್ತು ಹೊರಗೆ ಹೋಗ್ಲಿಕ್ಕೆ ಹತ್ತಾವ. ಆದ್ರಿಂದ ನಾವು ಅವುಗಳ ಬಗ್ಗೆ ಯೋಚನೆ ಮಾಡಿ ಕೂತ್ಕೊಳ್ಳೋಕ್ಕಿಂತ ನಾವು ಅವುಗಳ ಕಡೆಗೆ ಅಲಕ್ಷ ಮಾಡಿಕೊಂಡು ನಾಮಸ್ಮರಣೆಗಳಿಗೆ ಲಕ್ಷ ಕೊಟ್ಟು ಸಾಕು. ಮತ್ತು ಆ ನಾಮಕ್ಕೆ ಏನಿರಬೇಕು, ಯಾವ ಭಗವಂತನ ನಾಮ ರಾಮ ನಾಮವನ್ನು ನಾವು ಹೋಗ್ತಾ ಇದ್ದೀವೋ ಆ ಒಂದು ರಾಮನ ಬಗ್ಗೆ ನಮ್ಮಲ್ಲಿ ಏನು ಬರಬೇಕು ಅಂದ್ರೆ ಭಕ್ತಿ ಭಾವ ಬರಬೇಕು ಅನ್ನೋ ದೃಷ್ಟಿಯಿಂದ ಶ್ರವಣೋಪಾಸನೆ ಮಾಡಬೇಕು ಅನ್ನೋದನ್ನ ನಮ್ಮ ಅರ್ಥಾರ್ಥ ಏನು ಅಂದ್ರೆ ಪ್ರಾಪಂಚಿಕರಾಗಿರ್ತಕ್ಕಂಥ ಮಧ್ಯಮ ವರ್ಗದಲ್ಲಿರ್ತಕ್ಕಂಥ ಮತ್ತು ಭಗವಂತನ ಭಕ್ತಿಯ ಬಗ್ಗೆ ಭಗವಂತನ ಅನುಭವದ ಬಗ್ಗೆ ಜಿಜ್ಞಾಸೆ ಇರ್ತಕ್ಕಂಥವರಿಗೆ ಮಹಾರಾಜರ ಶ್ರವಣೋಪಾಸನೆಯನ್ನು ಹಾಕಿಕೊಟ್ಟರು. ಭಗವಂತನ ಉಪಾಸನೆ ಶ್ರವಣೋಪಾಸನೆ ಅಂದ್ರೆ ವಸ್ತುತಃ ಭಗವಂತ ನಿರ್ಗುಣ ನಿರಾಕಾರನಾಗಿದ್ದು ಅವನು ನಮ್ಮ ತರ್ಕಕ್ಕ ವಿಚಾರಕ್ಕ ನಿಲುಕದೇ ಇರ್ತಕ್ಕಂಥ ಅವನಿದ್ದಾನ. ಯಥೋ ವಾಚೋ ಜಗತ್ತಂತೆ ಅಪ್ರಾಪ್ಯ ಮನಸಾ ಸಹ, ಅರ್ಥಾತ್ ನಮ್ಮ ವಾಣಿಗೆ ಮತ್ತು ಮನಸ್ಸಿಗೆ ನಿಲುಕದೇ ಇರ್ತಕ್ಕಂಥವನಾಗಿರೋದ್ರಿಂದ ಅವನನ್ನು ಕುರಿತು ನಮ್ಗೆ ಉಪಾಸನಾ ಇತ್ಯಾದಿ ಮಾಡ್ಲಿಕ್ಕೆ ಆಗುವುದಿಲ್ಲ. ಆದ್ರಿಂದ ಅದರ ನಿರ್ಗುಣ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮನನ್ನ ನಮಗೆ ಯಾವ ಭಾವದಲ್ಲಿ ಆ ಭಗವಂತ ಬಂದ ನಮ್ಗೆ ಸೇರ್ತದನೋ ಆ ಭಾವದಲ್ಲಿ ನಾವು ಅವನನ್ನು ಉಪಾಸನೆ ಮಾಡಬೇಕು. ಅರ್ಥಾತ್ ಭಗವಂತ ಸ್ವತಃ ನಿರ್ಗುಣ ನಿರಾಕಾರ ಅಸಲ್ಯಾಮೇಲೆ ಆಮೇಲೆ ಪ್ರತಿ ಉಪಾಸನಾ ಕೊಡ ಶಕತ್ನೇ. ಮಹಾರಾಜನೀತೆ ಒಂದಾಗಲೇ ಬಂದಿದ್ದ ಅವನು ನಾಮಸ್ಮರಣ, ಉಪಾಸನ, ಶ್ರವಣೋಪಾಸನ, ಅನ್ನದಾನ, ಗೋ ಸಂರಕ್ಷಣ ಅನೇ ಆಧ್ಯಾತ್ಮಿಕ ವಿಚಾರದಂತೆ ನಿರೂಪಣದ್ವಾರ ಪ್ರವಚನ, ನಿರೂಪಣೆಯ ಮೂಲಕವಾಗಿ ಪ್ರವಚನ ಮಾಡಿ
ಆಧ್ಯಾತ್ಮಿಕ ವಿಚಾರಗಳನ್ನು ಹೇಳ್ತಾ ಇದ್ರು. ಅದನ್ನ ನಾವಿವತ್ತು 365 ಪ್ರವಚನ ರೂಪದಲ್ಲಿ ನೋಡ್ತೀವಿ. 365 ಪ್ರವಚನ ಮಧ್ಯೆ ಅವಿಭಕ್ತು ಆಗಲ್ಲ. ಈ ರೀತಿಯಾಗಿ ಮಹಾರಾಜನಲ್ಲಿ ಏನ್ ಮಾಡಿದ್ರು ಅಂದ್ರೆ ಪರಮಾರ್ಥದ ಪ್ರಸಾರ ಮಾಡ್ತಾ ಇದ್ರು. ಅವಾಗ ಬರ್ತಕ್ಕಂತ ಜನರಿಗೆ ಶ್ರವಣೋಪಾಸನೆಯ ಒಂದು ಕೇಂದ್ರ ಸ್ಥಾನ ಇಲ್ಲಿ ಅನ್ನೋ ದೃಷ್ಟಿಯಿಂದ ರಾಮ ಮಂದಿರ ಸ್ಥಾಪನಾ ಮಾಡಿದ್ರು. ಆದಿತ್ಯನ್ನ ಶ್ರವಣೋಪಾಸನೆ ಕೇಂದ್ರ ಸ್ಥಾನ ಸಹ ಮಾಡಿ ರಾಮ ಮಂದಿರ ಸ್ಥಾಪನಾ ಕೇಳಿ ರಾಮಾಜಿ ಸ್ಥಾಪನಾ ಕೇಳಿ ಇವರಿಗೆ ಕೊಟ್ಟಿದ್ದಾಗಿದೆ. ಅಲ್ಲಿ ಹಳು ಹಳು ಇತ್ತೆ ಏಳಾದಿಂಚಿ ಸಂಖ್ಯಾ ವಾಡುದಾಗಲಿ ಬರ್ತಕ್ಕಂತ ಜನರ ಸಂಖ್ಯಾ ಬೆಳೆಯಲಿಕ್ಕೆ. ಅವಾಗ ಒಂದು ಇನ್ನೊಂದು ರಾಮನವಮಿ ಸಮಯದಲ್ಲಿ ಅಲ್ಲಿ ಜನರಿಗೂ ಎಷ್ಟು ಗಾತ್ರ ಆಗ್ತಿತ್ತು ಅಂದ್ರೆ ಎಲ್ಲರೂ ರಸ್ತೆದಲ್ಲಿ ನಿಂತಿರ್ಬೇಕಾಗ್ತದೆ ಗುಡಿ ತುಂಬಿ. ಆದ್ರಿಂದ ಅವ್ರಿಗೆ ಏನ್ ಅನಿಸ್ತೀವ ಅಂದ್ರೆ ಇನ್ನೊಂದು ರಾಮ ಮಂದಿರ ಕಟ್ಟಿಸ್ಬೇಕು. ರಾಮನವಮಿಚ ಉತ್ಸವಾಚೆ ವೇಳೆ ಇವಾಗ ರಾಮ ಮಂದಿರ ಕಚ್ಚ ಬರು ಲೋಪ ಅಷ್ಟೇ ಅವರು ಹೇಳಿ ಮಾರಾಧನ ಮಾಡಕ್ಕೆ ಅಂಕಿನಿ ರಾಮ ಮಂದಿರ ಮಾಡ್ತು ಸ್ಥಾಪನಾ ಕೇಳಿ ಮಂದಿರ ಬಾಂಧಿ ಎಲ್ಲ ಹಂಗೆ ಪೂರ್ವಿ ಜೀರ್ಣೋದ್ಧಾರ ಪೂಜಾ ಮಂದಿರ ಆರತಿ ಭಜನ್ ವಗೇರೆ ತರ ರಾಮನವಮಿ ಉತ್ಸವ ವಗೇರೆ ಅಲ್ಲಿ ಇದೇತ ಮುಂದೆ ಇಲ್ಲೇ ಸುತ್ತಿತ್ತು ಅಂದ್ರೆ ಖೋಲಿತ್ತು. ನಾವು 74ನೇ ಇಸ್ವಿಯಲ್ಲಿ ಅಥವಾ 80ನೇ ಇಸ್ವಿ ತನಕ 83 ತನಕ ಇದ್ದಾಗೂ ಇದೆಲ್ಲ ಕೋಲಿ ಇದ್ದದನ್ನು ನೋಡಿದ್ವಿ. ಈ ಒಂದು ಜಗತ್ತು ಬಹಳ ದೊಡ್ಡ ವೈಶಿಷ್ಟ್ಯ ಏನು ಅಂದ್ರೆ ಇಲ್ಲಿ ಇನ್ನೊಂದು ಸ್ವಲ್ಪ ಮುನ್ಸರಿ ಅಲ್ಲಿ ಹಿಂದೆ ಬಂದಿ ಅವರಿಗೆ ಪ್ರದರ್ಶನ ಹಾಕೋರಿಗೆ ನೀವು ಸರ್ ಮುಕ್ಕು ಸರ್ ಎಲ್ಲರೂ ಮುನ್ಸರಿ ಒಂದು ಇಲ್ಲಿ ಅನೇಕರು ಇರ್ತಿದ್ದರು. ಅವ್ರ ಪೈಕಿ ಮಹಾರಾಜರ ಅಗ್ನಿ ಅತ್ಯಂತ ನಿಕಟವರ್ತಿ ಭಕ್ತರು ಅರ್ಥಾತ್ ಶಿಷ್ಯರು. ಮಹಾರಾಜರ ಮುಖ್ಯವಾಗಿ 3 ಜನ ಶಿಷ್ಯರದು ವಿಶೇಷವಾಗಿ ಹೆಸರು ಹೇಳಿಕ್ ಬರುವಂಗಿಲ್ಲ. ತೀನ್ ಶಿಷ್ಯಂತೆ ವಿಶೇಷಗಳು ಸಾಂತಗಿನ ಸಾರಿಕೆ ಏಕ್ ಮುಂಚೆ ಬ್ರಹ್ಮಾನಂದ ಮಹಾರಾಜ ಅಲ್ಲಿ ದೂಸರೆ ಮಂದಿ ಆನಂದ ಸಾಗರ್ ಅಲ್ಲಿ ತೀಸರೆ ಮಂದಿ ಭೌ ಸಾಹೇಬ್ ಶೇರ್ಕರ್ ತೀಗೆ ಮಂದಿ ಮಹಾರಾಜಿ ತೀನ್ ಮಂದಿ ಗಿಡ ಪಿಂಗಲ ಅಲ್ಲಿ ಸುಷುಮ್ನ ನಾಡಿ ಸೇರ್ತಾರೆ. ಕೃಷ್ಣದ ಮುಖ್ಯ ದೋನ್ ಶ್ರೀ ಭಕ್ತ ಹೋಗಿ ಏಕ ಅರ್ಜುನ್ ಅಲ್ಲಿ ಉದ್ಧವ್ ಉದ್ಧವಾಣಿ ಅರ್ಜುನ್ ಯಾವ ಕೃಷ್ಣಾಚರಿ ಅಲೋಟ ಪ್ರೇಮ. ಕೃಷ್ಣನಿಗೆ ಮುಖ್ಯವಾಗಿ ಇಬ್ಬರು ಭಕ್ತರು ಅತ್ಯಂತ ಪ್ರಾಣಪ್ರಿಯ ಭಕ್ತರು ಯಾರು ಅಂದ್ರ ಅರ್ಜುನ ಮತ್ತು ಉದ್ಧವ. ಅವ್ರನ್ನ ಕೃಷ್ಣನ ಬಹಳ ಪ್ರೇಮ ಇತ್ತು. ಅರ್ಜುನ ಮ್ಯಾಲಂತೂ ಎಷ್ಟು ಪ್ರೇಮ ಇತ್ತು ಅಂದ್ರೆ ಇಬ್ಬರು ಒಂದು ಹಾಸಿಗೆ ಮಲ್ಕೋತಾರೆ. ಅವಾಗ ಅರ್ಜುನ ಏನ್ ಮಾಡ್ತಿದ್ದ ಕೃಷ್ಣನ ಮೇಲೆ ತನ್ನ ಕಾಲು ಒಗಿತಿದ್ದ. ಎಷ್ಟೋ ಸಲ ಅರ್ಜುನ ಕೃಷ್ಣ ದ್ವಾರಕಾದಲ್ಲಿ ಇರ್ತಿದ್ದ ಖರೆ. ಆದ್ರೆ ಅರ್ಜುನ ಇಲ್ಲಿದ್ದಾಗೂ ಕೃಷ್ಣ ಬರ್ತಿದ್ದ ಇಬ್ರು ಅಥವಾ ಜೊತೆಗಿದ್ದಾಗ ಎಷ್ಟೋ ಸಲ ಅರ್ಜುನ ಷಟ್ಗುಣ ಮಲ್ಕೋಬೇಕು. ಅವಾಗ ಕೃಷ್ಣ ಅವನ ರಮೇಶ್ ಎಬ್ಬಿಸ್ಲಿಕ್ಕೆ ಊಟಕ್ಕೆ ನಾವು ಬರಂಗಿಲ್ಲ ಯಾಕೆ ಬರಂಗಿಲ್ಲ ನಾವು ಬರಂಗಿಲ್ಲ ಕೃಷ್ಣ ಮಾತ್ರ ರಮೇಶ ಅವನು ಊಟಕ್ಕೆ ಕರ್ಕೊಂಡು ಅರ್ಜುನನ ಯುದ್ಧದಾಗ ಅರ್ಜುನ ಕುದುರಿ ಕೃಷ್ಣನ ಏನ್ ಮಾಡ್ತಿದ್ದ ಅಂದ್ರೆ ಕೊಳಿತಿದ್ದ ತಿಂತಿದ್ದವ. ಇಬ್ರು ಒಬ್ರಿಗೊಬ್ರು ಅತ್ಯಂತ ಸಖ. ಅದೇ ರೀತಿ ಉದ್ಧವನ ಬಗ್ಗೆನೂ ಬಹಳ ಪ್ರೇಮ ಇತ್ತು ಕೃಷ್ಣನಿಗೆ. ಉದ್ಧವ ಮಹಾಜ್ಞಾನಿ ಇದ್ದ. ಆದ್ರೆ ಇವರಿಷ್ಟೆಲ್ಲ ಇದ್ರು ಸಹಿತ ಕೃಷ್ಣನ ಅಂತ ಕೇಳುವಾಗ ಯಾವಾಗಲೂ ಏನು ಶಬ್ದ ಉಚ್ಚಾರ ಆಗ್ತಿತ್ತು ಅಂದ್ರೆ ರಾಧಾ ರಾಧಾ ರಾಧಾ. ಒಂದ್ ದಿವಸ
ಕೃಷ್ಣ ರುಕ್ಮಿಣಿ ಮಲ್ಕೊಂಡಿದ್ರು. ರುಕ್ಮಿಣಿಗೆ ಲಗುನ ಯಾತ್ರ, ಕೃಷ್ಣನು ಮಲ್ಕೊಂಡಿದ್ದ. ರುಕ್ಮಿಣಿ ಹೋಗ ಎದಿ ಮೇಲೆ ತಲೆ ಇಟ್ಟು ಮಲ್ಕೊಂಡು ಮಲ್ಕೊಂಡು ಕೂಡ ಎಂಬ ಚಕ್ರ ಎದ್ದು ಕೂತು ಮಲ್ಕೊಂಡು ಒಂದು ಎರಡು ನಿಮಿಷ ಆಗುದ್ರೆ ಚಕ್ರ ಎದ್ದು ಕೂತು ಸಿಟ್ಟಿಗೆ ಎದ್ದು ಹೋಗ್ಬಿಟ್ಟು ಅಂದ್ಕೂಡ. ಆಮೇಲೆ ಕೃಷ್ಣ ಕೇಳಿದ, ಯಾಕೆ ಒಮ್ಮೆಲೆ ಹಂಗೆ ಎದ್ದು ಹೋಗ್ಬಿಟ್ಟಿ, ನೀವು ಬಹಳ ಕೆಟ್ಟಿದ್ದೀರಿ ಅಂತ. ಹೊರಗಿಂದ ಅಗ್ದಿ ನಾನು ಪ್ರೀತಿ ಮಾಡ್ದಾಗ ಮಾಡ್ತೀರಿ, ಒಳಗೆ ರಾಧ ರಾಧ ರಾಧ. ನಾವು ನಿಮ್ಮ ಎಷ್ಟು ಪ್ರೀತಿ ಮಾಡಿದ್ರು ಅಷ್ಟು ಅದು ಒಳಗಿಂದ ರಾಧ. ಕೃಷ್ಣಂದ ಖರೇ ಅದ, ಅಕಿದು ಅಷ್ಟು ಪ್ರೇಮ ಅದ ನನ್ನ ಮ್ಯಾಲೆ. ಮತ್ ನಮ್ಗೇನ್ ಪ್ರೇಮ ಇಲ್ಲೇ ಇಲ್ಲ, ನಿಮಗೂ ಪ್ರೇಮ ಅದ. ಅಕಿ ಎಷ್ಟು ಪ್ರೇಮ ಅದ ಅನ್ನೋದನ್ನ ಬೇಕಾದ್ರೆ ನಾನು ಸಂದರ್ಭ ಬಂದಾಗ ತೋರಿಸ್ಕೊಡ್ತೀನಿ ಅಂತ ಸರ್ ಹೇಳ್ಕೊತೀನಿ. ಮುಂದ ಒಂದ್ ದಿವಸ ಸೂರ್ಯಗ್ರಹಣ ಇತ್ತು. ಆ ಸೂರ್ಯಗ್ರಹಣಕ್ಕೆ ಎಲ್ಲರೂ ಕುರುಕ್ಷೇತ್ರಕ್ಕೆ ಹೋಗೋದು ಅಂತ. ಸೂರ್ಯಗ್ರಹಣ ಇದ್ದಾಗ ಕುರುಕ್ಷೇತ್ರದಲ್ಲಿ ಲಕ್ಷಗಟ್ಟಲೆ ಜನ ಸೇರ್ತಾರೆ. ಅಲ್ಲಿ ಭೀಷ್ಮ ಅರ್ಥಾತ್ ಏನೊಂದು ಸರೋವರ, ವೈಶಂಪಾಯನ ಸರೋವರ ಅಂತೆಲ್ಲ ದೊಡ್ಡ ದೊಡ್ಡ ಸರೋವರ. ನಾವು ಹೋಗಿದ್ವಿ ಕುರುಕ್ಷೇತ್ರಕ್ಕೆ. ಆ ವೈಶಂಪಾಯನ ಸರೋವರ ಘಾಟ್ ಕಟ್ಟ ಒಂದು ಸುತ್ತ ಹಾಕಿ ಬಂದ್ರೆ ಒಂದು ಮೈಲ್ ಆಗ್ತದೆ. ಅದೇ ರೀತಿಯಾಗಿ ಭೀಷ್ಮ ಸರೋವರ ಬಹಳ ದೊಡ್ಡದು. ವೈಶಂಪಾಯನ ಸರೋವರದಲ್ಲಿ ದುರ್ಯೋಧನ ಮುನಿ ಕೂತಿದ್ದ ಕಡಿಕ. ಅಲ್ಲಿ ಎಲ್ಲರೂ ಅವಾಗ ಸ್ನಾನಕ್ಕೆ ಹೋಗ್ತಾರೆ ಸೂರ್ಯಗ್ರಹಣ ದಿವಸ. ಅವಾಗ ಕೃಷ್ಣ ಬಲರಾಮ್ ಹೇಳ್ದ, ದಾದ ದೌ ಭಯ ನಾವು ಹೋಗೋಣ. ಗುಳ್ಳೆ ಬಲರಾಮ್ ಆಯ್ತಪ್ಪ ಹೋಗೋಣಂತೆ, ಈಗ ಏನಂತ ಅಪ್ಪನಿಗೆ ಕೆಲಸ ಇಲ್ಲ ಹೋಗೋಣ. ಗುಳ್ಳೆ ಹೋಗುದು ಅಂತ ಆಯ್ತು. ಅವಾಗ ಕೃಷ್ಣ ಹೇಳ್ದ, ಏನ್ ಹೇಳಿದ್ರು ಬಲರಾಮ್ ಹೇಳೇ ಮಾಡ್ರು. ಬಲರಾಮ್ ಹೇಳ್ದ ದೌ ಆ ನಂದ ಬಾಬಾನು ಅವನು ಕರೆಸಿಬಿಟ್ಟು ಬೃಂದಾವನದ ಅವ್ರು ಒಳಗೆ ಬೇರೆ ಇತ್ತು ಅವನು. ಅವಾಗ ಬಲರಾಮ್ ಹೇಳ್ದ, ಕೃಷ್ಣ ನನಗೆ ಗೊತ್ತಲ್ಲ ನೋಡಿ ನಿಂದ ಏನ್ ಉದ್ದೇಶ, ನಿಂದ ಒಳಗೆ ಏನದ, ರಾಧನ್ ಕರೆಸ್ಬೇಕದು ತಾಯಿ. ಒಳ್ಳೆ ಬಂದ್ರೆ ಎಲ್ಲಾರು ನಂದ ಬಾಬಾ ಹೇಳಿ ಕಳಿಸಿದ ಎಲ್ಲಾರು ಬರ್ರಿ. ಯಶೋದ ನಂದ ಬಾಬಾ ಎಲ್ಲ ಗೋಪರು ಗೋಪಿಯರು ಎಲ್ಲಾರು ಬಂದ್ರು. ರಾಧಾನು ಬಂದ್ರು. ರಾಧಾ ಇನ್ನು ಬೃಂದಾವನ ಬಿಟ್ಟಾಳ ಅಂದ ಕೂಡಲೇ ಇತ್ತ ಕೃಷ್ಣ ಧರ್ಪಣ ಶುರುವಾದ. ರುಕ್ಮಿಣಿ ಆಕಿ ಹಂಗ ಹಂಗ ಚಲೋ ಅನಿಸ್ತದ, ಆಕಿ ಹಿಂಗ ಚಲೋ ಅನಿಸ್ತದ, ಆಕಿ ಹಂಗ ವ್ಯವಸ್ಥೆ ಮಾಡುವ. ರುಕ್ಮಿಣಿ ಅಂತ ಎಲ್ಲ ಮಾಡ್ತೀನಿ, ಯಾಕೆ ಸುಮ್ಮನೆ ಇಲ್ಲ. ಆಕಿಗೆ ಹಂಗ ಚಲೋ ಆಗ್ತದೆ, ಹಿಂಗ ಚಲೋ ಆಗ್ತದೆ, ಆಕಿ ಅದು ಬೇಕು ಇದು ಬೇಕು ಅಂತ ಹೇಳ್ಕೋತ ಕೊನೆಗೆ ಹೇಳಿದ, ಆಕಿಗೆ ರಾತ್ರಿ ಮಲ್ಕೊಳ್ಳೋದು ಸ್ವಲ್ಪ ಬಿಸಿ ಹಾಲು ಕುಡಿದು ಮಲ್ಕೊಳ್ಳೋದು ರೂಢಿ ಅದ, ಅದಕ್ಕೆ ಸ್ವಲ್ಪ ಬಿಸಿ ಹಾಲು ಹಾಲು ಬಿಸಿ ಮಾಡಿ ನೀನ ಹೋಗಿ ಕೊಟ್ಟು ಬಂದು ಚಲೋ ಆಗ್ತದೆ. ರುಕ್ಮಿಣಿ ಸಿಟ್ಟು ಬಂತು ನೋಡಿ, ನಾನು ಇಲ್ಲಿ ದ್ವಾರಕಾಧೀಶ ಪಟ್ಟದ ರಾಣಿ, ಆಕೆ ಅಲ್ಲಿ ಕೊಲ್ಲ ಹೆಣ್ಮಗಳು ದನಕಾಯವ್ರ ಹೆಣ್ಮಗಳ ಆಕಿಗೆ ನಾನು ಹೋಗಿ ಕೊಟ್ಟು ಅಂತ ಅಲ್ಲ ಕೃಷ್ಣ ಸಿಟ್ಟು ಬಂತ. ಕೃಷ್ಣ ತಿರುಗಿ ಮುರುಗಿ, ರುಕ್ಮಿಣಿ ನೀನ ಹೋಗಿ ಕೊಟ್ಟು ಬಂದ್ಬಿಟ್ಟು ಚಲೋ ಆಗ್ತದೆ, ಆಯ್ತು ನಾನ ಕೊಟ್ಬಿಡ್ತೀನಿ. ನನಗೆ ಸಿಟ್ಟಿಗೆ ಎತ್ಕೋತ ಎತ್ಕೋತ ಹೆಸರನ್ನು ಹಾಗು ದಾಸಿ ಸೇವಕಿನ ಜೊತೆ ಕರ್ಕೊಂಡು ಹೋಗುದು. ಹೆಸರ ಹಾಕಿ ಕೃಷ್ಣನ್ ಧ್ಯಾನದಲ್ಲಿ ಕೂತ್ಬಿಟ್ಟಿದ್ದೆ ಕಣ್ಣು ಮುಚ್ಕೊಂಡು. ಹೇಳಿದ್ಲು, ದಾದ ನಿಮಗ ನಿನಗ ಈ ಹಾಲು ಕೊಟ್ಟು ಕಳಿಸಾರ ಇಟ್ಟು ಬಂದ್ಬಿಟ್ರು. ಕೃಷ್ಣ ಕಳಿಸಾರ ಅಂದ್ ಕೂಡ ಆಕಿಗೆ ಅಷ್ಟು ಸಂತೋಷ ಆಯ್ತು ಅಂದ್ರೆ ಬಿಸಿ ಅವನು ತಾನಗವನು ನೋಡದೆ ಇದು ಗಟಗಟ ಕೂಡ ಅವರಿ ಹೆಸರು ಕುಡಿದು ಕುಡಿದು ಮತ್ತೆ ಸುಮ್ಮನೆ ಕೂತ್ಕೊಂಡು ನಾಮ ಕೃಷ್ಣನ ಧ್ಯಾನ ಮಾಡಿಕೊಡ್ತಾರೆ. ಕೃಷ್ಣ ಮಲ್ಕೊಂಡು ಮುಂಜಾನೆ ಏಳು ಮುಂದ ರುಕ್ಮಿಣಿನು ಮಲ್ಕೊಂಡಿದ್ರು. ಕೃಷ್ಣ ಏಳು ಮುಂದ ನೆಡ್ಕೋತ ಎದ್ದ, ಅಯ್ಯೋ ಅಯ್ಯೋ ರುಕ್ಮಿಣಿ ಅಂದ್ರು ಬೆಳಗಾಗದ್ರೆ ಏನಾಗಿದ್ ನಿಮ್ಗೆ, ನಿನ್ ರಾತ್ರಿ ಆರಾಮಿದ್ದೆ ಮುಂಜಾನೆ ಹೇಳೋದ್ರಾಗ ನೆಡಕ್ ಹತ್ತಿದ್ದ. ಇಲ್ಲ ರುಕ್ಮಿಣಿ ನಮ್ ಕಾ ಬಾದ ಎರಡು ಸುಟ್ಟಾವ,
ಎಲ್ಲಿ ಒಲಿ ಹತ್ರ ಹೋಗಿದ್ರು, ಎಲ್ಲಿ ಹೋಗಿದ್ರಿ, ಅಥವಾ ಎಲ್ಲಿ ಸಾಲ ಪಾರ್ಕ್ ಇದ್ದದ್ರು ಏನಾಗಿರು, ಬಹುಶಃ ಹೆಸರನ್ನು ಹಾಲು ಬಿದ್ದವ, ಹೆಸರನ್ನು ಹಾಲಿಗೆ ಬಿದ್ದು ಹೆಸರು ಹೇಳಿ ನನ್ಗೆಲ್ಲ ಬಿಸಿ ಹಿಡ್ಲಿಕ್ಕೆ ಹೋಗ್ಬೇಡ್ರಿ, ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಮತ್ತೆ ಆ ಪಾತಿಲಾಗಿನ ಹಾಲು ಅದಕ್ಕೆಲ್ಲ ಸುರುಕೊಳಕ್ ಹೋಗಿದ್ದೀರಾ ಅಥವಾ ಬಿದ್ದಾವ ಇಲ್ಲ. ನಿನ್ನೆ ರಾಧಾಗ ನಿನ್ ಹೆಸರನ್ನು ಹಾಲು ಕೊಟ್ಟ ಹಾಲು ನನ್ನ ಪಾದದ ಮೇಲೆ ಬಿದ್ದ, ಇಪ್ಪತ್ನಾಲ್ಕು ತಾಸು ನನ್ನ ಚಲನ ಚಿಂತನೆ ಒಳಗಿಂತ ಪಾದ ಚಿಂತನೆ ಒಳಗ, ಹಿಂಗಾಗಿ ನೀನು ಕೊಟ್ಟಿರೋ ಹಾಲ ಘಟ ಘಟ ಕುಡಿದು ಬಿಟ್ಟರು ಅವನ ಪಾದದ ಮೇಲೆ ಬಿದ್ದ ನೋಡಿ, ಎರಡೂ ಪಾದದ ಮೇಲೆ ಇಷ್ಟಿದ್ದು ಗುಳ್ಳೆ. ಆದ್ರೂ ಅಕ್ಕಿಗೆ ಅದೇನು ಸಮಾಧಾನ ಅನಿಸ್ತಿದ್ರು, ಇಷ್ಟೊಂದು ಆ ರಾಧಾನ ಮೇಲೆ ಪ್ರೇಮ, ಆ ಗೋಪಿಕೆ ಮೇಲೆ ಪ್ರೇಮ. ಆದ್ರೆ ಅರ್ಜುನ ಮತ್ತು ಉದ್ಧವ ಅಷ್ಟು ಅರ್ಥಾತ್ ಆತ್ಮೀಯರಾಗಿದ್ರು, ಸಖ ಆಗಿದ್ರು, ಕೃಷ್ಣನಿಗೆ ಒಂದು ಭಾವದಲ್ಲಿ ರಾಧಾನ ಮೇಲೆ ಹೆಂಗ ಒಂದು ಪ್ರೇಮ ಇತ್ತು, ಹಂಗ ಮಹಾರಾಜರಿಗೂ ಇಬ್ಬರು ಶಿಷ್ಯರು ಬ್ರಹ್ಮಾನಂದರು ಆನಂದ ಸಾಗರರು, ಒಬ್ರು ಅರ್ಜುನ್ ಇದ್ದಂಗಿದ್ರು, ಒಬ್ರು ಉದ್ಧವ ಇದ್ದಂಗಿದ್ರು. ಆದ್ರೆ ಅವರು ಕಲೆ ಒಂದು ಅಂತರಂಗದ ಪ್ರೇಮ ಏನದನು, ಕೃಷ್ಣನ್ ಹೆಂಗ ರಾಧಾನ ಮೇಲೆ ಇತ್ತು ಹಂಗ ಭಾವು ಸಾಹೇಬ್ರ ಮೇಲೆ, ಮಹಾರಾಜರ ಪ್ರೇಮ ಭಾವು ಸಾಹೇಬ್ರು, ಭಾವು ಸಾಹೇಬ್ರದು ರಾಧಾನಿಗೆ ಮಹಾರಾಜ ಭಗವಂತನ ಮೇಲೆ ಹೆಂಗಿತ್ತು ಹಂಗ ಮಹಾರಾಜರ ಮೇಲೆ ಭಾವು ಸಾಹೇಬ್ರಿಂದ ಇರ್ತಿದ್ರು. ಇಡೀ ಮಹಾರಾಜರ ಚರಿತ್ರೆಯಲ್ಲಿ ಅವರಂತಹ ಶಿಷ್ಯರು ಯಾರಾಗಿಲ್ಲ, ಇನ್ನೂ ಆಗಿಲ್ಲ ಅಂತ ಅಂದ್ಕೊಂಡು. ಅರ್ಥಾತ್ ಏನು ಅಂದ್ರೆ ಅವು ಸಾಹೇಬರು ಪ್ರಪಂಚ ಯಾವುದು ಎಲ್ಲ ದೃಷ್ಟಿಯಿಂದಲೂ ಹರಕು ಮುಖ್ಯ, ನಮ್ದೆಲ್ಲ ಪ್ರಪಂಚ ಎಲ್ಲ ಚಂದಾಗಿದ್ರಿ ಅಂತಾನು ಹಂಗೆ ಏನಿದ್ದಿದ್ದಿಲ್ಲ. ಅದು ಅಂಥ ಪ್ರಪಂಚ ಇದ್ರೆ ನಮಗ ಒಂದು ಕ್ಷಣ ಸಮಾಧಾನ ಆಗ್ತದೆ, ಆದ್ರೆ ಭಾವು ಸಾಹೇಬರಿಗೆ ಒಂದು ಕ್ಷಣ ಅಸಮಾಧಾನ ಇರ್ತಿದ್ದ. ಭಾವು ಸಾಹೇಬರು ಮೊದಲನೇ ಭೇಟಿ ಇಲ್ಲಿ ಮುಂದಾವಳಿ ಒಳಗ ಆ ಮಾರುತಿ ಮಂದಿರ ಪಕ್ಕದಲ್ಲಿ ಒಂದು ಧರ್ಮಶಾಲೆ ಇದೆ, ಅಲ್ಲಿ ಮೊದಲನೇ ಸಲ ಭಾವು ಸಾಹೇಬರು ಸರ್ಕಾರದಲ್ಲಿ ಇಂಜಿನಿಯರ್ ಆಗಿದ್ರು, ಸರ್ವೇಯರ್ ಆಗಿದ್ರು, ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಇಂಜಿನಿಯರ್ ಆಗಿದ್ರು ಅಥವಾ ಇಂಜಿನಿಯರ್ ಆಗಿ ಸಿವಿಲ್ ಡಿಪಾರ್ಟ್ಮೆಂಟ್. ಅವರು ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಪಗಾರ ಹಂಚಲಿಕ್ಕೆ ಮಸವಾಡಕ್ಕೆ ಹೋಗ್ತಾರೆ. ಮಸವಾಡಕ್ಕೆ ಹೋಗೋ ಮುಂದ ಒಂದೊಂದ್ಸಲ ಗುಂದಾವಳಿಯಲ್ಲಿ ಮುಕ್ಕಾಮ್ ಮಾಡ್ತಾರೆ, ಒಂದ್ಸಲ ಗುಂದಾವಳಿಯಲ್ಲಿ ಮುಕ್ಕಾಮ್ ಮಾಡಿದಾಗ ಟಾಂಗಾದಲ್ಲಿ ಹೋಗ್ತಿದ್ರು, ಅಡಿಗೆ ಅಡಿಗೆ ಮಾಡಿ ಬ್ರಾಹ್ಮಣ ಇರ್ತಿದ್ದ ಅಡಿಗೆಯವರು ಒಬ್ಬ ಅರ್ಥಾತ್ ಏನಂದ್ರೆ ಸಿಪಾಯಿ ಒಂದು ಟ್ರಂಕಿನೊಳಗೆ ಎಲ್ಲ ಸಾಮಾನು ಇರಬೇಕು, ಬಹು ಸಾಹೇಬರು ಟಾಂಗಾದಲ್ಲಿ ಮಸವಾಡಕ್ಕೆ ಹೋಗ್ಬೇಕು, ರಾತ್ರಿ ಮುಕ್ಕಾಮಿಗೆ ಇಲ್ಲಿ ಬಂದಿದ್ರು, ಮುಂಜಾನೆ ಅವರು ಸ್ನಾನ ಮಾಡಿ ಸಂಧ್ಯಾ ವಂದನೆ ಮಾಡೋ ತಯಾರಿ ಒಳಗಿತ್ತು. ಅವಾಗ ಮಹಾರಾಜರು ಸ್ನಾನ ಮಾಡಿ ಅವರು ಸಹಿತ ಕೇಶರಿ ಕಂದ ಹಾಕಿಕೊಂಡು ಕೈ ಹಾಕಿ ಹುಡಿ ಜಪ್ ಮಾಡಿ ಇಟ್ಕೊಂಡು ಬಹು ಸಾಹೇಬರ ಕಡೆಗೆ ಬಂದರು. ಬಹು ಸಾಹೇಬರು ನೋಡಿ ನೀವು ಎಲ್ಲಿಂದ ಬಂದ್ರಿ, ನಾವು ಸಾತಾರದಿಂದ ಬಂದೆ ಮಸವಾಡಕ್ಕೆ. ಅವಾಗ ಅವರಂದ್ರು ನೀವು ದೇವ ಧರ್ಮದ ಏನಾದ್ರೂ ಮಾಡ್ತೀವಿ, ಏನು ಅಂಥ ಪದಿ ಏನು ಮಾಡೋದಿಲ್ಲ, ಆದ್ರೆ ದಿನ ಬೆಳಿಗ್ಗೆ ಎರಡು ಹೊತ್ತು ಬೆಳಿಗ್ಗೆ ಸಾಯಂಕಾಲ ಎರಡು ಹೊತ್ತು ಸಂಧ್ಯಾ ವಂದನೆ ಮಾಡ್ತೀನಿ, ಭಗವದ್ಗೀತಾದ ಒಂದು ಅಧ್ಯಾಯ ಓದ್ತೀನಿ ಅಂತ. ಅವಾಗ ಮಹಾರಾಜರಂದ್ರು ಒಂಬತ್ತನೇ ಅಧ್ಯಾಯ ಓದ್ಕೋತ ಹೋಗ್ತೀನಿ ಮಹಾರಾಜ್ ಮನಾಲಿ ನಮ್ಮ ಅಧ್ಯಾಯ ಆಗ್ತದ ಮಹಾರಾಜಿ ಅಣಿ ಬಹು ಸಾಹೇಬಿಗೆ ಭೇಟಿ ಇತ್ತಿರ್ತಾರೆ. ಅಲ್ಲಿಂದ ಶುರುವಾಗ ಜಮಾಪಾಸು ಶುರು ಆದ್ರೆ ಆಮೇಲೆ ಮಹಾರಾಜರು ಅವ್ರಿಗೆ ಭಾವು ಸಾಹೇಬರಿಗೆ ಏನ್ ಅನ್ಸಿತ್ತು ಅಂದ್ರೆ ಮಹಾರಾಜನ್ ತಮ್ಮ ಕಡೆ ಊಟ ಕರಿಬೇಕು ಅಂತ. ಅವಾಗ ಮಹಾರಾಜರು ಭಾವು ಸಾಹೇಬನ್ನ ಮಾಡ್ಸಕ್ಕೆ ಎಲ್ಲ ಅಪ್ಪನ ಜೀವ ಎಲ್ಲ ಬರು ಚಾಂದ್ರೆ ಚಾಂದ್ರ ಮಾಡೋಸ್ ಮಾಡ್ತಾರೆ. ಮಹಾರಾಜ ಮಾಡಲಿ ಕಿ ಮೀ ಯಾ ಗಾವಾಚ ಕುಲಕರ್ಣಿ ಆಗಿ ಇಥೆ ಕೋಣಿ ಆಲಿ ತರ ತಂತೆ ದೇವ ತಂತೆ ಸಗಳೇ ದೇವಳಾತಿ ಸೋಯ್ ಕರ್ಣಿ ಮಾಜೆ ಕರ್ ಇದು ಮಾಜೆ ಕಾರ್ಯ ಆಗಿ ಕಾಮ ಆಗಿ ಮನ ತುಂಬಿ ಅಂತೆ ಕಡೆ ದೇವ ಇದೆ. ನಾನು ಕುಲಕರ್ಣಿ ಇದ್ದೀನಿ, ಮೂರು ಕುಲಕರ್ಣಿ ಇದ್ದೀನಿ,
ಇಲ್ಲಿ ಯಾರಾದ್ರೂ ಬಂದ್ರೆ ಅವ್ರ ಊಟ ವಸತಿ ವ್ಯವಸ್ಥೆ ಮಾಡೋ ಜವಾಬ್ದಾರಿ ನನಗದ. ಆದ್ರಿಂದ ನಮ್ಮ ಮನೆಗೆ ಊಟಕ್ಕೆ ಬರ್ತೀವಿ. ಅವಾಗ ಆಯ್ತು ಅಂತ ಆಮೇಲೆ ಮಹಾರಾಜರ ಮನೆಯಾಗ ಊಟ ಆಯ್ತು. ಬಹುಶಃ ಮಸವಾಡ ಕಂಟಾಗಿ ಮಹಾರಾಜ ಕೇಳಿದ್ರು. ಖಂಡಿತ ಮಹಾರಾಜ ಕೇಳಿದ ಜೀವನದಲ್ಲಿ ಪರತ್ ಮಸವಾಡ ತಾಲೆಯಲ್ಲಿ ಇರ್ತಾನ ಮಹಾರಾಜ ನನ್ನ ವಿಚಾರಲಿ ತುಮಚ್ಯಾ ಟಾಂಗ್ಯಾಮಲ್ಲಿ ಏಕಾದ ಜಾಗ ಏಕಾದ್ರಿ ಜಾಗ ಅಸೆ ಇರ್ತಾರ ಮೀ ಮಸವಾಡ ಈ ಓ ಕಾಯ್ ಜಾಗ ಅಸೆ ತುಂಬಿಯ ನಿಮ್ ಟಾಂಗಾದ ಒಂದ್ ಜಗ ಏನು ಅದ ಏನು ಇದ್ದ ನಾ ಮಸವಾಡ ತನಕ ಬರ್ತೀನಿ ಅದ ಜಗ ಅಂತ ಬರ್ರಿ. ಅವಾಗ ಮಹಾರಾಜ ನಮ್ಮ ಅವ್ರು ನಿಂತಾಳ ನೋಡ್ರಲ್ಲಿ ನಮ್ಮ ಅಮ್ಮ ನಿಂತಾಳ ರಾಜದಾಗ ಅಂದ್ರ ಮಾರುತಿ ಮಂದಿರದಿಂದ ಎದುರಿಗೆ ಕಾಣಿಸ್ತದೆ ರಾಮ ಮಂದಿರದ ಹಿಂದ ಅವ್ರ ಮನೆ ನಾವೇನು ಮ್ಯೂಸಿಯಂ ನೋಡ್ಲಿಕ್ಕೆ ಹೋಗಿದ್ವಿ ಅಲ್ಲೇ ಅವ್ರು ತಿಳ್ಕೊಲಿ ಅವ್ರ ತಾಯಿ ನಿಂತಿದ್ರು ಅಲ್ಲೇ ಬಾಗಿಲ ಗೀತಾಬಾಯಿ ಅಂದ್ಕೊಳ್ಳಿ ಮಾವು ಸಾಹೇಬ್ ಬಹು ಸಾಹೇಬನ್ನ ಆಶ್ಚರ್ಯ ಅಂಕ ಐದ ವಿಚಾರ ಆಯ್ತು ನಮ್ಮ ಆಯಿ ನಮ್ಮ ಅಮ್ಮನ್ ಕೇಳ್ರಿ ಯಾಕೆ ಹ್ಞೂ ಅಂತ ನಾ ಬರ್ತೀನಿ. ಅವಾಗ ಅವ್ರಿಗೆ ಆಶ್ಚರ್ಯ ಒಟ್ಟು 32 ವರ್ಷ ಮಹಾರಾಜರಿಗೆ ಅವರು ಇವ್ರು ಇನ್ನೂ ಏನಂದ್ರೆ ಅಮ್ಮನ್ ಕೇಳು ಅಪ್ಪನ್ ಕೇಳು ಅಂತ ಬಾ ಅಂತನು. ಅವಾಗ ಇನ್ನೂ ಈ ಕಾಲ ಬಂದಿದ್ದಿಲ್ರಿ ಅವ್ರು ಅಪ್ಪ ನಿನ್ಗೆ ಏನ್ ಕೇಳಂಗಿಲ್ಲ ಸುಮ್ ಕೂಡೋದು ಕಾಲ ಬಂದಿದ್ದಿಲ್ಲ ಬಾಬಾ ತುಂಬ ಕಾಯಿ ಕಳಿಸ್ತೀನಿ ಡಪ್ಪ ಸರ್ ತುಂಬಿ ಅಂದಿದ್ರೆ ಮನ ಐತಿ ಕಾಲ ತವ ಅದನ್ನೇ ಶುರು ಆದೇ ಕೂಡ ಅವರವ ಹೌಸಾಹೇಬ್ರ ಕೇಳಿದ್ರು ಏ ಮಜ ಬರುವ ಎತ್ತೋಮಂತ ಜೀವನ್ ದವಕ ಜೀವನ್ ದಾಸ ಮಾಡಲಿ ತವ ಏಕ್ದಮ್ ಮೂರ್ಛಾನೇ ಗೀತಾಬಾಯಿ ಮಾಡಿಲ್ಲ ತೋ ಇದ್ದಾಗ ಇಲ್ಲ ಅಂತಂದ್ರೆ 8 ವರ್ಷನೇ ಪದಕ ಆಗಿಲ್ಲ ಒಮ್ಮೆ ಹೋದ್ರೆ 8 ವರ್ಷದ ನಾನು ತಿರುಗಿ ಬಂದ ನಾನು ಅವ್ನು ತಿರುಗಿ ತನ್ನ ಮನೆಗೆ ಹಚ್ಚು ಜವಾಬ್ದಾರಿ ಇದ್ರ ಕರ್ಕೊಂಡು ಹೋಗ್ತಾರೆ ಕೆಲ ಪದಕ ಆಗುತ್ತೆ ಗರಿ ಪೋಚಾಯ್ತಿ ಜವಾಬ್ದಾರಿ ಅಸೆ ಅಂತ ಜೀವನ್ ದಾವ ಮಹಾರಾಜ ಮಾಡಲಿ ನೈ 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 ಮೀ ತಬಕ್ಕೆ ಪರತಿತ್ತು ಮಸವಾಡ್ದಾಗ ಏನಿತ್ತು ಅದು ಮಹಾರಾಜ ಮಾಡ್ಲಿಕ್ಕೆ ಬಹುಶಃ ಮಲ ಪಂಡರ್ಪುರದ ಆಯ್ತಾ ಆಯ್ತು ಅವನೇನು ತಗೊಂಡ್ತಿ ಹೇಳಿತ್ತು ಗೇಲಿತ್ತು ಪುನಃ 6 ಮಹಿನೇನೆ ಬರುತ್ತಾರೆ ಮಹಾರಾಜ ಮತ್ತೆ ಅಲ್ಲಿ ಮಸವಾಡಕ್ಕೆ ಹೋಗಿ ಅಲ್ಲಿ ಪಂಡರ್ಪುರಕ್ಕೆ ಹೋಗಿ ಮುಂದೆ ನೈಮಿಷಾರಣ್ಯಕ್ಕೆ ಹೋಗಿ ಅಲ್ಲಿಂದ ಮುಂದೆ 6 ತಿಂಗಳಿಗೆ ಬಂದ್ರು ಮತ್ತೆ ಎರಡನೇ ಸಲ ಭೆಟ್ಟಿನೂ ಒಂದ್ಸಲ ಇಲ್ಲಿ ಆಯ್ತು ಆಮೇಲೆ ಮುಂದೆ ಭೆಟ್ಟಿ ಆಗಿದೆ ಮುಂದೆ 25 ವರ್ಷದ ನಂತರ ಗದಗಿನಾಗ ಭೆಟ್ಟಿ ಆಯ್ತು ಮಹಾರಾಜರದು ಬಹುಶಃ 25 ವರ್ಷ ನಂತರ ಗದಗಿನ ಭೇಟಿ ಬ್ರಹ್ಮಾನಂದ ಮಹಾರಾಜ ರಾಮನವಮಿ ಉತ್ಸವ ಅದ ಮಹಾರಾಜನ್ನ ಗದಗಿನ ಬೋಧವರಿಂದ ಇರುತ್ತೆ. ಅವಾಗ ಸ್ಟೇಷನ್ಗೆ ಎಲ್ಲ ಊರಾಗಿ ಪ್ರತಿಷ್ಠಿತ ಜನರೆಲ್ಲ ಸ್ಟೇಷನ್ಗೆ ಹೋಗಿದ್ರು ಬ್ರಹ್ಮಾನಂದ ಮಹಾರಾಜರ ಅಕೃತಿ ಅಲ್ಲಿ ಬಹಳ ಪ್ರಸಿದ್ಧಿಯಾಗಿದೆ. ಬ್ರಹ್ಮಾನ್ ಮಹಾರಾಜ ಗುರುಗಳು ಬರ್ಲಿಕ್ಕ ಮಹಾರಾಜ ಬ್ರಹ್ಮಾನ್ ಮಹಾರಾಜ ಗುರು ಏತಾಯ್ತು ಅಂದ್ರೆ ಗಾವಾಸ್ಲೇ ಸಗಳ ಮೂರ್ತಿ ಪಟ್ಟಿ ಮಾನಸ ಸ್ಟೇಷನ್ದಾಗ ಎಲ್ಲಿರುತ್ತೆ ಸಗಳ ಆಲೆ ಅಣಿ ಅಸೇ ಸಗಳ ಲೋಕ್ ಬಸ್ಲೆ ಮಹಾರಾಜನ್ನ ಬಸವರು ಎಲ್ಲಿರುತ್ತೆ ಗಾದಿ ಹೇಳ್ತಾರೆ ಭಾವು ಸಾಹೇಬ್ ಸುದ್ಧ ತಿಥೇಸ್ ಗೊತ್ತೈತೆ ಇಂಜಿನಿಯರ್ 1904 ಗೋಷ್ಟ तेव्हा एकदम महाराज भाऊसाहेबांना विचार भाऊसाहेब तुम्ही इकडे कुठे भाऊसाहेब मुंबईला महाराज भाऊसाहेब तुम्ही इल्ले तिथे भाऊसाहेब विसरलेले होते 25 वर्षानंतर सगळे शरीरामध्ये वगैरे पुष्कळ फरक होत हे मला नावाने हाकवा कसे ओळख म्हणजे कसे विचारतात इव नन हेसर कर्द हेन केळत नमदे परिचय इले इल्ल ಅಂದ ಕೂಡಲೇ ಒಮ್ಮೆಲೆ ಮಹಾರಾಜ ಕೇಳಿದ್ರು ಬಹುಸಾಹೇಬ್ ನೀವು 9ನೇ ಅಧ್ಯಾಯ ಓದ್ತೀರಿಲ್ಲ ಅಂತ ಅಂದ್ಕೊಳ್ಳಿ ಏಕದಮ್ ಅವ್ರಿಗೆ ಓ ಇವರು ಒಂದಾಗಿರೋ ಭೇಟಿ ಬಹುಸಾಹೇಬ್ ತುಂಬ 9ನೇ ಅಧ್ಯಾಯ ವಾಸ್ತಾಕಿನ ಮನುಷ್ಯವರ್ತನ ಏಕದಮ್ ಅಂದ್ರೆ ಅವು ಜನ ಉಡಕ್ ಪಡಿಸ್ಲಿ ಬಹುಸಾಹೇಬನ್ನು ಮಾಡ್ಲಿಕ್ಕೆ ಖೂಬ್ ಮಹಾರಾಜ ಬದ್ಧತೆಯನ್ನ ಖೂಬ್ ಮಧ್ಯೆ ಭಾವ ನಿರ್ಮಾಣ तेव्हा ते ठरवले की आता आपण रिटायर झाल्यानंतर काय करायचं कुठे राहायचं असे मी जो विचार करत होतो आता तो विचार करण्याचा प्रश्न नाही आहे. आम्ही सगळे सहकुटुंब जाऊन गोंदावलीमध्ये राहायचं ठरवले. त्यांना 4 मुलगे आणि 5 मुली कोणाचे लग्न नाही कोणाचे शिक्षण नाही नोकरी नाही
ಒಬ್ಬರು ಶಿಕ್ಷಣ ಇಲ್ಲ, ನೌಕರಿ ಇಲ್ಲ. 9 ಜನ ಮಕ್ಕಳು, 4 ಮಂದಿ ಗಂಡ್ಮಕ್ಳು, 5 ಜನ ಹೆಣ್ಮಕ್ಳು. 1904 ಇಸ್ವಿಯಲ್ಲಿ ಬಹು ಸಾಹೇಬರು ರಿಟೈರ್ ಆದ್ರು. ಅದರ ಸಮಯಕ್ಕೆ ತಾತೆ ಸಾಹೇಬರು ಮದುವೆ ಕುಂದಾದೇವ್ ಮಾಡುವುದು ಅಂತ ಆಗಿದೆ. ಸತ್ಪುರುಷರ ಚರಿತ್ರೆಯಲ್ಲಿ ಎಂಥ ವಿಲಕ್ಷಣ ಪ್ರಸಂಗ ಬರ್ತಾವ, ಅದರಿಂದ ನಿಷ್ಠಾ ಹೆಂಗದ ಅನ್ನೋದು ಗೊತ್ತಾಗ್ತದೆ. ನಮ್ ನಿಷ್ಠಾಕು ಅವ್ರ ನಿಷ್ಠಾಕು ಅಜಗಜಾಂತರ ಫಲಕ್ಕೆ. ಅವಾಗ ತಾತೆ ಸಾಹೇಬರು ಸಾಂಗ್ಲಿ ಅವರು ಹುಡುಗಿನ ಕೊಡೋದು ಅಂತ ಆಗಿದೆ ತಾತೆ ಸಾಹೇಬರಿಗೆ. ಅಲ್ಲಿ ಅವರು ಬಹು ಸಾಹೇಬ್ ಪತ್ರ ಬರ್ದು ನಿಮ್ಮ ಹುಡುಗನಿಗೆ ತಾತೆ ಸಾಹೇಬರಿಗೆ ಅಂದ್ರೆ ತಾತೆ ರಾಮಚಂದ್ರ ಚಿಂತಾಮಣಿ ಕೇತ್ಕರ್ ಅವರಿಗೆ ನಮ್ಮ ಹುಡುಗಿನ ಕೊಡ್ಬೇಕಂತ ಮಾಡೀವಿ ಮತ್ತೆ ಹೆಂಗ್ ಮಾಡೋದು. ಅವಾಗ ಅವ್ರು ಹೇಳಿದ್ರು ಬಹು ಸಾಹೇಬ್ ಪತ್ರ ಬರ್ದು ನಿಮ್ಮ ಹುಡುಗಿನ ನನಗೇನು ತೋರಿಸ್ಬೇಕಾದ ಅವಶ್ಯಕತೆ ಇಲ್ಲ, ಹುಡುಗನಿಗೂ ಏನೋ ತೋರಿಸ್ಬೇಕಾದ ಅವಶ್ಯಕತೆ ಇಲ್ಲ, ಇಬ್ಬರು ಏನು ಮಾತಾಡುವ ಅವಶ್ಯಕತೆ ಇಲ್ಲ, ಇಂಟರ್ನೆಟ್ ಮೇಲೆ ಭೇಟಿ ಆಗುವ ಅವಶ್ಯಕತೆ ಇಲ್ಲ. ಅಲ್ಲಿ ಬೃಂದಾವನೆಯಲ್ಲಿ ನಮ್ಮ ಸದ್ಗುರು ಇರ್ತಾರೆ, ನಾರಾಯಣ ಇರ್ತಾರೆ, ನೀವು ಅವ್ರಿಗೆ ತೋರಿಸ್ರಿ, ಅವ್ರು ಹೂ ಅಂದ್ರೆ ನಮ್ದೇನು ಅಡ್ಡಿ ಇಲ್ಲ. ಮುಂದಿನ ಮಲಕಾಯಿ ಬಗಾಯ್ತಾನೆ ಮುಳ್ಗಾ ಶುದ್ಧ ಬಗಲಾ ತುಂಬಿ ಗೊಂದಾವಲಿ ಮನೆ ಅಮಕೆ ಸದ್ಗುರು ಅಸ್ತಾರ ತನ್ನ ದಾಖವಾ ಹೋ ಮಟ್ಲಿಕ್ಕೆ ಅಮಕೆ ಪಣ ತನ್ನ ಆಶ್ಚರ್ಯ ಪಟ್ಟು ಹೀ ಕಾಯ ಆತ ಅಮಿ ಭಕ್ತ ಹೋಗಿ ಕಾಯ ಮುಳ್ಗ ಮುಳ್ಗಿ ಅಸ್ತಾ ಬೋಲಾಯ್ಲ ಪೈದೆ ಹೋಟೆಲ್ ಮದೆ ಬಾತ್ ಮದೆ ನಂತ ಉಗದೆ ಹೇ ಸೇಳೆ ಬಾಳ ಸೂಪರ್ ಗ್ರಾಪ. ಅಂತ ನಂತರ ಇದೇ ಮಹಾರಾಜಂತ ಕಡೆ ಆದೆ ಮಹಾರಾಜ ಕಡೆ ಬಂದ್ರು. ಮಹಾರಾಜ ಹುಡುಗಿನ ನೋಡಿ ಬಟ್ಟಿಟ್ಟು ಮಹಾರಾಜ ಹುಡುಗಿ ಪಸಂದ ಆಯ್ತು ಮತ್ತು ಈಕಿ ಕೈಲಿ ಬಹಳಷ್ಟು ಅನ್ನದಾನ ಆಗ್ತದ ಅಂತ ಭಾವ ಸಾಹೇಬ್ ಅಂದ್ರು ನಮಗೂ ಪಸಂದ. ಮಹಾರಾಜ್ ಮಂಟ್ಲಿ ಮಲ ಪಸಂದ ಆಯ್ ಭಾವ ಸಾಹೇಬ್ ಮಂಟ್ಲಿ ಮಲ ಪಸಂದ ಆಯ್ ಮುಳ್ಳತ್ತ ಕಾಯ್ ಪ್ರಶ್ನ ಅಲ್ವಾ. ಚಿದಂಬರಂ ಆಕಾಶ ಚಿದಂಬರಂ ತಿಥೂನ ಏಕ ಸಜ್ಜನ ಆದ ತಿಥಲೆ ತೆ ಪೂಜಾರಿ ತನ್ನ 3 ಮುಲಿ ಆಣಿ 2 ಮುಲಿ ಕಾಲೇಜ್ ಮಧ್ಯೆ ಶಿಕ್ಷಣಾದಿ ಹೋತಿ ಏಕ ಅಕ್ರಾವಿ ಏಕ ಆಯ್ತರಿ ಅಂತ ಏಕ ಮುಳಿಗೆ ಫಾರ್ ಮುಳಿ ತೀಸರಿ ಚೌತಿ ಅಸೆ ತೀಸರಿ ಚೌತಿ ಅಂತ 2 ಮುಳಿಂಚೆ ಲಗ್ನ ಝಾಲೇ आणि या मुलीचे निश्चय झाले तिसरी चौथी वात मध्ये असलेल्या मुलीचे. ते म्हणाले की आमचे एक म्हणजे हे आहे पुजारीचे ग्रुप आहे आणि आमच्या आम्ही आमची मुलगी बाहेर द्यायचं नाही आमच्या ग्रुप मध्ये द्यायचं. चिदंबरम जिंद बंदिद्रु तंदी ताई मूर जन मक्कळु ही 3 ಹೆಣ್ಮಕ್ಕಳು ಇಬ್ರು ಹೈಸ್ಕೂಲು ಕಾಲೇಜು ಓದ್ತಿದ್ರು ಹೆಣ್ಮಕ್ಳು. ಒಬ್ಬಾಕಿ ಸಣ್ಣ ಹುಡುಗಿ 3-4 ಹೋಗ್ತಿದ್ರು ಅಷ್ಟು ಇರ್ಲಿಕ್ಕಿಲ್ಲ. ಅವ್ರಿಬ್ರದ್ದು ಲಗ್ನ ಆಗಿತ್ತು ಇವ್ರಿಗೆ ನಿಶ್ಚಯ. ಅವ್ರು ಹೇಳಿದ್ರು ನಮ್ಮಲ್ಲೇ ನಮ್ದು ಅರ್ಚಕರದ ಒಂದು ಸಂಘದ ಸಂಘಟನಾ ಗ್ರೂಪ್ ಅದ. ಆ ಗ್ರೂಪ್ನಾಗಿಂದ ಆ ಸಂಘಟನೆಯಿಂದ ಹೊರಗೆ ನಾವು ಹೆಣ್ಮಕ್ಳನ್ನ ಕೊಡಂಗಿಲ್ಲ, ಕೊಟ್ಟಿವಿ ಅಂದ್ರೆ ನಮ್ ಪೂಜೆ ಹೋಗ್ತದೆ. ಹೊರಗಿನ ಹೆಣ್ಮಕ್ಳು ತೋಳಂಗಿಲ್ಲ ಆ ಗ್ರೂಪಿನ ಹೊರಗಿಂದು ಹೊರಗೆ ಹೆಣ್ಮಕ್ಳು ಕೊಡಂಗಿಲ್ಲ. ಹಿಂಗಾಗಿ ನಾವ್ ಏನ್ ಮಾಡ್ತೀವಿ ಅಂದ್ರ ಅವ್ರಿಬ್ರು ಸಣ್ಣವರಿದ್ದಾಗ ಮದ್ವೆ ಮಾಡಿಬಿಡ್ತೀವಿ ಅಂದ್ರೆ ಮತ್ತೆ ದೊಡ್ಡವರಾಗ ಹೊರಗೆ ಹೋಗುವ ಪ್ರಶ್ನೆ ಬರಂಗಿಲ್ಲ. ಇಲ್ಲಿ ನಮ್ಮಲ್ಲಿ ಬಹಳ ಆದ್ರೂ 3-4 ವರ್ಷಕ್ಕೆ ಹುಡುಗಿ ಇದ್ರು ಅಂದ್ರ 6 ವರ್ಷದ ಹುಡುಗಿ ಹುಡುಗನ ಜೊತೆ ಮದ್ವೆ ಆಗಿಬಿಡ್ತೀವಿ. ಅದ ಹಿತದ್ದು ಅನ್ಸುವಂತ ಪರಿಸ್ಥಿತಿ ಬಂದದ್ದು. ಯಾಕಂದ್ರೆ ಹುಡುಗರು ಹುಡುಗಿ ಹೆಣ್ಮಕ್ಳು ಸ್ವಚ್ಛಂದವಾಗಿ ನೋಡ್ಕೋತ ಇದನ್ನ ಮಾಡ್ಲಿಕ್ಕೆ ಹತ್ರ ಅಂದ್ರೆ ಇದು ಮುಂದೆ ಭವಿಷ್ಯದ ಒಂದು ಬಹಳ ದುಃಖ ತಾಪದಾಯಕ ಆಗ್ತದೆ. ಸಣ್ಣ ಸಣ್ಣ ಇರ್ತಾನ ಮದ್ವೆ ಮಾಡಿಕೊಟ್ಬಿಟ್ರೆ ಅನಿವಾರ್ಯ ಅಂತಾರೆ ಯಾಕೆ ಹಾಕೋ ತಕ್ಕ ಅವರವ್ರ ಪ್ರಾರಬ್ಧ ಅಂತೂ ಅನುಭವಿಸ್ಬೇಕು. ಲಹಾನಪಣಿ ಲಗ್ನ ಕರಣೆ ಚಾಂಗಲೇ ಅಸೆ ವಾಚನ್ಯಾಚಿ ಪರಿಸ್ಥಿತಿ ಆಗಲಿ ಆಹೆ.
अगदी म्हणजे खुलासा सांगतो काय परिस्थिती आहे. बाबा एका लग्नाला गेलेले होते तेव्हा ती मुलगी ब्युटी पार्लर मध्ये बसली होती. ते ब्युटी पार्लरच्या बायांना बायकांना आमच्या हुबळी धारवाड मध्ये बेंगळुरून बोलवतात. ती फ्लाईट ने येते ती बाई विमानाने आणि एक दिवसाला 25 ते 30 35 40 हजार रुपये घेते. यांना एक तासापुरते ब्युटी करायला आणि ती मुलगी ते ब्युटी कम्प्लीट व्हायला पाहिजे. अर्धा झाले आणि अर्धा नाही झाले म्हणजे कसे पाहिजे. ती मुलगी ब्युटी पार्लर मध्ये मुहूर्त निघून चाललेला होता. ब्युटी पार्लर मधले वडील पुताळ मुहूर्त 10 मिनिटे ते वडील सारखे चरपडत होते. आपण चरपड शकत मूर थोपतर मूर थोपतर. ಅವರು ತಂದೆಯವರು ಬಾಬಾ ಅವ್ರಿಗೆ ಅಂದ್ರು ಬಾಬಾ ಕಾಯ್ ಕರೆಯುತ್ತ ಮುಹೂರ್ತ ಅಲ್ಲೇ ಮುಳುಗಿ ಅದನ್ನು ಬ್ಯೂಟಿ ಪಾರ್ಲರ್ ಮುಗಿದ ಏನು ಆಗಿ ಬ್ಯೂಟಿ ಪಾರ್ಲರ್ ಆಗಿಂದ ಇನ್ನೂ ಬರುವಾಗ ಮುಹೂರ್ತ ದಾಟಲಿ ಕತ್ತೆ ಅದ ಬಾಬಾ ಹುಡುಗರು ತಂತ ಕಾಣ ಪಡಲಿ ಮುಹೂರ್ತ ಯಾವಾಗ ಸಾಲಿದೆ ಖಾಲಿ ಮುಹೂರ್ತ ಯಾವಾಗ ಆಗಿದೆ ಖಾಲಿ ಮಾಡಿದ್ರೆ ಅವಕಾಶ ಬರ್ಕೊಳ್ಳಕ್ಕೆ ಬಂದ ರೆಕ್ಕಿ ಕಡಾಯ ಹಿಂಗ್ ಪರಿಸ್ಥಿತಿ ಅದು. ಲಗ್ನ ಮದುವೆ ಗೋಂದಾವರಿ ಒಳಗೆ ಮಾಡುವ ಬೆಳಿಗ್ಗೆ 10 ವರೆಗೆ ಅಕ್ಕಿ ಕಾಳ ಸಾಡೆ ದಾರ ಅಕ್ಷತ ಮಹಾರಾಜ ಸಹಜ ದಾರ ಲಾವು ಹೋಗ್ಕೊಂಡ ಮಹಾರಾಜ ಸಹಜ ಬಾಗಿಲ ಹಾಕೊಂಡು ಮಲ್ಕೊಂಡ್ರು. ಬಾಬು ಸಾಹೇಬ್ 10 ವರೆ ಆಗ್ಲಿ ಬಂತು. ಬಾಬು ಸಾಹೇಬ್ಗೆ ಆ ಹುಡುಗಿ ಕಡೆಯವರು ಹುಡುಗಿ ಅಪ್ಪ ಬಾಬು ಸಾಹೇಬ್ ಕಾಯಿ ಲೋಕ ಅಕ್ಷತೆಯಲ್ಲಿ ತಯಾರಿ ಕರೆ ನೈ ಮಹಾರಾಜ ಝೋಪಲೇಲೆ ಆಗ ತಿಥೆ ತನ್ನ ಉಠವಣ್ಯಾಚಿ ಮಂದಿರೆ ಪದ್ಧತ ನೈಗೆ ತೆ ಉಠಲ್ಯಾವರ ಅಪನ ಅಕ್ಷತ ಟಾಕಿಸ ಅಪನ ಉಠವಾಕಿ ಇತೆ ನೈ ಬಜಿ. ಶಿಷ್ಯನ ಪರೀಕ್ಷಾಲಿ 10 ವರೆ 11 ವರೆ 12 ವರೆ 1 ವರೆ 2 ವರೆ 3 ವರೆ 5 ವರೆ 7 ವರೆ ಒಬ್ಬರು ಜ್ಞಾನೇಶ್ವರ ಮಹಾರಾಜರು ನಿಮ್ಮ ಮಗಳ ಮದುವೆ ಬರ್ಲಿಕ್ಕೆ ಹತ್ತಾರ ಅಂತ ತಿಳ್ಕೊಟ್ಟೆ. ಅವ್ರಿಗೆ ಬರ್ಲಿಕ್ಕೆ ತಡ ಆಗ್ಲಿಕ್ಕೆ ಮುಹೂರ್ತ ದಾಟಿ ಹೋಗ್ಲಿಕ್ಕೆ ಹತ್ತಿರ ಜ್ಞಾನೇಶ್ವರ ಮಹಾರಾಜರು ಬರ್ಲಿಕ್ಕೆ ಹತ್ತಾರ್ರಿ ಮುಹೂರ್ತ ಹೋದ್ ಹೋಗುವಂತಕ್ಕ ಅವ್ರು ಬಂದ ಅಕ್ಕಿ ಕಾಳು ಹಾಕೊಳ್ರಿ ಅಂತೀವಿ ನಾವು. ಜ್ಞಾನೇಶ್ವರ ಮಹಾರಾಜರು ಆಮೇಲೆ 12 ವರೆ ಅಕ್ಕಿ ಕಾಳು ಹಾಕ್ತಾರ. ಜ್ಞಾನೇಶ್ವರ ಮಹಾರಾಜ ಏನ್ ಆಯ್ತು ತ್ಯಾ ಮುನಿಚ್ಯ ಲಗ್ನಲ ಅಲ್ಲಿ ಮುಹೂರ್ತ ಹೋತ್ ಚಾಲಲೇಲ ಆತ 5 ಮಿನಿಟ ಆಹೆ ಬಗಾ ಬಗಾ ಫೋನ್ ಕರ ಜ್ಞಾನೇಶ್ವರ ಮಹಾರಾಜನ ಓ ತಂತೆ ಫೋನ್ ನೈ ತಂತೆ ಫೋನ್ ಅಸಿಲ್ ತನ್ನ ಕರ ಮುಹೂರ್ತ ನಿಗುಣ ಗೆಲ ನಿಗುಣ ದಾನಾಚಿ ವೇಳ ಆಲಿ ತುಮಿ ಕಾಯ ಕರ್ತ ಜ್ಞಾನೇಶ್ವರ ಮಹಾರಾಜ ಏತ ಆಹೆ ಅಪನ್ ಥಾಂಬೋಚೆ ಮಂತಾ आमची निष्ठा नाही अशी. नंतर इंतील की त्यांच्याकडनं आशीर्वाद करून घेऊ आम्हाला बंगलात आशीर्वाद माणसकोंड तिला 12 वर एकी कळ 12:30 ची अक्षता आहे ना परत त्यावेळी चालतील. महाराज संध्याकाळी 7:30 उठले उठून बाहेर आले म्हणजे अहो पावसाळ्यात तुमच्या घरी लग्न मला उठवायचं महाराज असू दे. 7 वरी 12 ಹೊರಗೆ ಬಂದವರು ಮಹಾರಾಜ ಮಗನ ಲಗ್ನ ನಮ್ದು ಏನು ಸೊಕ್ಕೇತಿ ಮಾತ. ಆಮೇಲೆ ಬಾಬು ಸಾಹೇಬರು ಒಂದಿಷ್ಟು ಮಂದಿ ಬಡವರ ಸೇರಿದ್ರು ಒಂದು ಎರಡ ಮಂಗಳ ತಂದು ಅಕ್ಕಿ ಕಾಳು ಹಾಕಿದ್ರು. ಆಮೇಲೆ ಮಹಾರಾಜ ಸ್ವತಃ ಬತ್ತಾಶೆ ಕುದುರೆ ತಯಾರು ಮಾಡಿ ಅದ್ರ ಮೇಲೆ ತಾತ ಸಾಹೇಬ್ರನ್ನ ಅವ್ರು ಹಿಂದಿಂದ ಆ ವಧುವರನ್ನು ಕೂಡ್ಸ್ಕೊಂಡು ಊರ್ ತುಂಬ ಮೆರವಣಿಗೆ ಮಾಡ್ಕೊಂಡು ಬತ್ತಾಶೆ ಗೋಡ್ಯಾವರು ಮಹಾರಾಜ ಸ್ವತಃ ಲಗಾಮ್ ಧರು ಮತ್ತೆ आणि मुली त्या बायकोचे मिरवणूक करून आले. रात्री 12:30 11:30 सगळे 9 मुलं 3 9 मुलगी लग्न झालेली सगळे भाऊ महाराजांच्या खोलीमध्ये आले. तेव्हा खोली अजूनही मोठी होती. आई साहेबांची जी खोली आहे ती खोली
لحان هوتي لحان هوتي مدلی بنت ازوني تکڑے ہوئے تی کھولی موٹھی کر تکڑ چھے لحان کیا جاتا آنی تیوا سگرین مرون کرن آئے مرونی کا ایک مرکون بند بند مہارا جو کھولا ہے اللہ اس کے لئے سگرین تیار کھولی مجھے تیوا مہارا جو مرا لے بہو سا ہے اتا پڑھے یا مران چھے تو بھی کاہی کاجی کرنے मग आयुष्यभर त्याने आपल्या मुलाबाळांचे काही काळजी केली आणि पुढे नऊ वर्ष इथे राहिले आणि महाराज देह सोडायच्या देह ठेवायच्या आधी चार दिवस आधी सोमवारी देह ठेवले गुरुवारच्या दिवशी इथे काळे म्हणून होते त्यांना त्यांच्या घरी देवाने खूप आग्रह करून बोलवले महाराजांची तब्येत बरी नव्हती तरी केले महाराज प्रकृती आराम निधी दिला सोमवार जो तेज बटरो गुरुवार दिवस महाराज ने काले नवदनी ऊट खोला बहुत सही रोपरे जो थे के विशाल पुरी ने फोगो मंद बहुत सही वो बैठा ने अब आगे काले और वाले लड़की मंदी खोदा है बहुत सही बड़ी महाराज ने बहुत सही ये सोमवार इस काले जाना रहा है ना सोमवार पहले क्यों होती है एकदम बहुत से लेडी थस्सन अनुकूल बहुत से महाराज तुम चा मांडी वाले डोकर थे उन मरने म्हणजे मी एक उत्सव समज राहिलो होतो निमित पडी मेल तलिट सायवर ಒಂದ್ ಉತ್ಸವ ಅಂತ ತಿಳ್ಕೊಂಡಿದ್ ನಾನು ಅದಕ್ಕಾಗಿ ಇಲ್ಲಿ ಬಂದಿದ್ದೀನಿ ಒಂಬತ್ತು ವರ್ಷ ಆಯ್ತು ಬಹುಶಃ ತಸ ಕಾಯಿ ಯೋಗ ದಿಸತ್ ಅಂತ ಯೋಗ ಇದ್ದ ಕಾಣಿಸಲಿಲ್ಲ ನನ್ ಪಶ್ಚಾತ್ ಮತ್ತೆ ಇನ್ನೂ ಹನ್ನೆರಡು ವರ್ಷ ಇಲ್ಲೇ ಇರಲಿ ಬಹುಶಃ ಅಷ್ಟು ನಿಶ್ಚಿಂತಿದ್ರು ಅಂದ್ರೆ ಅವ್ರ ಭವಿಷ್ಯದ ಬಗ್ಗೆ ಏನು ವಿಚಾರ ಬೆಲ್ಸದೇವರ ಭವಿಷ್ಯವನ್ನು ಕೇಳಿದ್ರೆ ಭವಿಷ್ಯಕ್ಕೆ ಬಹಳ ಚಿಂತಾ ನೀಕ ವಾಸಿ ಕಾಳಜಿ ವಾಸಿನೇ ನಿಮ್ ಕಾಳಜಿ ಅನಿಸ್ಲಿಲ್ಲ ಎನ್ನುವಂತ ಭವಿಷ್ಯವರಿಗೆ ಬೆಲ್ಸದೇವರ ಕೇಳಿದ್ರೆ ಹೇಳಿದ್ರು ಯಾರಿ ನಾವು ಅನಂತ ಕೋಟಿ ಬ್ರಹ್ಮಾಂಡ ನಾಯಕರ ಅಜಾಧಿರಾಜ ಅಂತೀವು ಅಂಥ ಮಹಾರಾಜರು ಸ್ವತಃ ತಮ್ಮ ಬಾಯಿಂದನ ಹೇಳಿದ್ರೆ ಏನು ಅಂದ್ರೆ ಭವಿಷ್ಯ ಯಾರು ಮುಳಬಾಳಂತೆ ಕಾಹಿ ಕಾಳಜಿ ಕೊಡ್ತಾರೆ ಯಾರಿ ನಾವು ಅನಂತ ಕೋಟಿ ಬ್ರಹ್ಮಾಂಡ ನಾಯಕರ ಅಜಾಧಿರಾಜ ಸಚ್ಚಿದಾನಂದ ಸದ್ಗುರು ಅಂತೀವು ಅವ್ರು ಸ್ವತಃ ತಮ್ಮ ಬಾಯಿಂದ ಹೇಳಿದ್ರಲ್ಲ ಈ ಮಕ್ಕಳು ಮರಿಗಳದ್ದು ಏನು ಚಿಂತೆ ಮಾಡಬೇಡ್ರಿ ಅನ್ವಾಗ ನಾವು ಯಾಕೆ ಚಿಂತೆ ಮಾಡಿದ್ವಿ ಬ್ರಹ್ಮಾಂಡವನ್ನ ಸಂರಕ್ಷಣೆ ಮಾಡ್ತಕ್ಕಂತ ಆ ಸದ್ಗುರು ಹೇಳ್ಯಾರ ಅನ್ವಾಗ ನನ್ನ ಮಕ್ಕಳು ತಿರುಗಿ ಮರಿಗೆ ಹತ್ತು ಮಂದಿ ಅಂತ ಮಕ್ಕಳದ್ದು ನಾ ಯಾಕೆ ಚಿಂತೆ ಇದ ಇಲ್ಲೇ ಒಂದು ಕೋಲಿ ತಾಕೋಲಾಗಿರ್ತದೆ ನಿಶ್ಚಿಂತಿರ್ತೇವೆ ಒಂದು ಕೋಲಿ ಬಿಟ್ಟು ಇನ್ನೊಂದು ಕೋಲಿಯೊಳಗೆ ಅವ್ರ ಮಗಳು ಮತ್ತು ಅತ್ತಿ ಆ ಮಗಳ ಅತ್ತಿ ಇರ್ತಿದ್ರು ಅವರೆಡೆ ಮಕ್ಕಳಿಗೆ ನೌಕರಿ ಮಾಡ್ಲಿಕ್ಕೆ ಅತ್ತಿ ಅಷ್ಟು ಕೋಲಿ ಸೋಡ್ಕೊಂಡು ಇಕಡೆ ತಚ್ಚಿ ಮುಂದೆ ಮುಳುಗಿ ಅಲ್ಲಿ ಆ ಮುಳುಗಿ ಸಾಸು ಕಿತ್ತೆ ರಾಕೆ ಅತ್ತಿ ಅಷ್ಟೇ ವಿಚಿತ್ರ ಇದ್ರು ಅಂತಂದ್ರ ಆ ಅರ್ಥಾತ್ ಬಹುಶಃ ಮಗಳಿಗೆ ಮುಚ್ಚು ಕಟ್ಟಿಗೆ ಕಾಶಿ ಬರೀ ಕೊಡ್ತಿದ್ರು ಅಷ್ಟು ತ್ರಾಸ ಕೊಡ್ತಿದ್ರು ತೀ ಮುಂದೆ ಅಸೆ हे म्हणजे काय तर लोखंडीचे हे करून टाकून तिला म्हणजे असे हे देत मुलगी जाऊन आपल्या आईला सांगायचं आई वगैरे कशी काय आई भाऊसाहेबांना सांगायचं नोडले की कैगे बरी कोटर अदक भाऊसाहेबांनंतर तू महाराजांना सांग ते काय म्हणतील ते मी महाराजांनी हेळा ऐन हंग इरतार ಭವಿಷ್ಯವರು ಹೇಳ್ತಿ ಮಹಾರಾಜರಿಗೆ ಏನಂದ್ರು ಅಂದ್ರೆ ಮಹಾರಾಜ ನನ್ನ ನನ್ನ ಮಗಳ ಅತ್ತಿಗೆ ಅಂದ್ರೆ ನನ್ನ ಈಗಿತ್ತಿಗೆ ಸದ್ಬುದ್ಧಿ ಕೊಡ್ರಿ ಅಂತ ಭವಿಷ್ಯವರಿಗೆ ಬೈಕು ಮಹಾರಾಜನ ಸಾಂಗಿಕ್ಕೆ ಅಸಿ ಅಸಿ ಕರ್ತೆ ಮನು ತಿರ ಸದ್ಬುದ್ಧಿ ದೇ ಅಂತ ತೇವಾ ಮಹಾರಾಜ ಮನಲ್ಲಿ ತುಮಿ ಇತ್ಕೆ ಉದಾರ ಕಶಾಲ ಹೋಗ್ತಾ ನೀವು ಇಷ್ಟೇ ಉದಾರ ಆಗ್ತೀರಿ ನನ್ನ ಮಗಳಿಗೆ ಸಹನ್ ಮಾಡ್ಕೊಳ್ಳೋ ಶಕ್ತಿ ಕೊಡ್ರಿ ಅಂತ ಕೇಳ ಸಹನ್ ಶಕ್ತಿ ಕೊಟ್ಟು ಅಲ್ಲಿ ಬೇಕಾದ ತ್ರಾಸ್ ಕೊಟ್ಟರು ಈ ಕಿತ್ತಿದರಿ ತ್ರಾಸ್ದಿರೇ ತರಿ ಮಾಡಿ ಮುಳುಗಿ ಇಂಚಿತ್ ಶುದ್ಧ ದುಃಖಿ ಹೂನೇ ಕಷ್ಟಿ ಹೂನೇ ಅಲ್ಲಿ ಎಷ್ಟ ತ್ರಾಸ್ ಕೊಟ್ಟರು ಇಂಚಿ ದುಃಖಿ ಆಗಬಾರ್ದು ಕಷ್ಟಿ ಆಗಬಾರ್ದು ತ್ರಾಸು ಅನಿಸಬಾರ್ದು ಸಹನ್ ಮಾಡ್ಕೊಳ್ಳೋ ಶಕ್ತಿ ಕೊಡ್ರಿ ಅಂತ ಕೇಳಿದ್ರು ನಿಮ್ ಮಗಳಿಗೆ ಒಂದು ಕಲ್ಯಾಣ ಮಾಡಿದಂಗ ಆಗ್ತಿತ್ತು ಈಗ ಅತಿ ಆತ್ತಿಗೆ ಸದ್ಬುದ್ಧಿ ಕೊಟ್ಟು ಆಕಿ ಬಲಿ ಕೊಡದಂಗ ತಿಲಾ ಸದ್ಬುದ್ಧಿ ದೇವರು ತೀರ್ಥಾಯ್ತೇನೆ ಇಷ್ಟು ಭಾವಸಾಹೇಬರು ಶಾಂತ ಇರ್ತೀರಿ ಒಂದ್ ದಿವಸ ಎಕ್ ದಿವಸ ತಿಲಕಾರ ಜಾವು ಮಂತ್ರ
म्हणजे मुलीची असं असून ती भाऊसाहेबांना शिव्या देऊ लागली. भाऊसाहेबांनी बैल खात लागली. बैल साहेब होय 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 तुमच्या मुलीला तुम्ही काही शिकवले नाही, ती अशी आहे तशी आहे, तरी सुद्धा भाऊसाहेब होय होय काय होय होय करता झेलडे कुठले हे बरे हू हू म्हणते ते मुदोडे आहे. भाऊसाहेब भिंती शिकवंत ನೀವು ದೊಡ್ಡ ದೊಡ್ಡ ವೇದಾಂತ ಓದ್ಬೇಡ್ರಿ, ಅಧ್ಯಾತ್ಮ ಪುಸ್ತಕ ಓದ್ಬೇಕಾದ್ರಿಂದ ಸತ್ಪುರುಷ ಜೀವನ್ ನೋಡ್ಬೇಕು ನಾವು. ಆದ್ರಿಂದ ನಾನು ಒಂದ್ಸಲ ಹೇಳಿದ್ರು ಸತ್ಪುರುಷ ಚರಿತ್ರೆ ಓದ್ರಿ, ಎಂತ ವಿಲಕ್ಷಣ ವೇದಾಂತ ಅಧ್ಯಾತ್ಮ ಎಲ್ಲ. ತುಂಬ ಕಾಯಿ ವೇದಾಂತ ವಾಚು ನಕ ಅಧ್ಯಾತ್ಮತೆ ಮೋಟ ಮೋಟೆ ಗ್ರಂಥ ವಾಚು ನಕ ಸತ್ಪುರುಷಂತೆ ಚರಿತ್ರ ವಾಚು. ಒಂದ್ ದಿವಸ ಬೈಲಿ ಖಾತು ಯಾರು ಸಹನ ಮಾಡ್ಕೊಳಕ್ ಶಕ್ತಿ ಅದ ನಾವ ನಾವು ನಾನಾಗಿದ್ದ ಕೌರ ಕಪಾಳಿ. ಓ ಅದ ಮರ್ಸ್ಕೊಂಡ್ಲಾ ಭಾವಸಾಹೇಬಿ ಬಾಯ್ಕು ಕಾಯ್ ಅವ್ರು ತುಂಬ ಕಾಯ್ ಮಾಡ್ತೀವಿ ಬಗಾ ತ್ಯಾ ಬರೋಬರ್ ಅಂತ ಏನಂತ ನೋಡ್ಲಿಕ್ಕೆ ಆಯ್ತು ಬರೋಬ್ಬರ ಇರ್ತಾರ ಮುದುಕಾಗಿ ಮುದೋಡೆ ಅನ್ನೋ ಅಂತಾರ ಮುದುಕ ಮುದುಕಾಗಿರಿ ಅನ್ನೋ ಬದಲಿ ಮುದೋಡೆ ಆಗಿರಿ ಅಂತಾರ. ಶಬ್ದ ವ್ಯತ್ಯಾಸ ಅವಸ್ಥಾ ಬಂದದ ಮಾತಾರ ಮಣ್ಣೆ ಥೇರ್ಡ ಮನುಷ್ಯ ಶಬ್ದ ಫರಕ ಆಗಿ ಅವಸ್ಥಾ ಏನದ ಇಷ್ಟು ಶಾಂತ. ಗೆಲ್ಯಾ ಚಾಳೀಸ್ ವರ್ಷ ಪನ್ನಾಸ್ ವರ್ಷ ಮಧ್ಯೆ मी एकदा तरी रागवलेला आहे असे मला आठवत नाही. भाऊसाहेब कळ 50 वर्षगळ ನಾನು ಒಂದ ಸಲ ಆದರೂ ಶಿಟ್ ಗೆದ್ದ ನಾನು ನೆನಪಿಲ್ಲ. ನಾವು ಒಂದ ದಿವಸ ಆದರೂ ಸುಮ್ಮನೆ ಇದ್ದ ನಾವು ನೆನಪಿಲ್ಲ. ಆಮೇಲೆ ಏಕ್ ದಿವಸ ಸುದ್ದಾ ಮೀ ಶಾಂತ ರಾಹಿಲೇ ಆಮೇಲೆ ಆಠವತ್ ನಾಹಿ ಅಸೆ ಅಸೆ ते भाऊसाहेब इथे राहिले आणि महाराज शेवटी देह सोडायच्या आधी दोन तीन दोन दिवसाआधी चार दिवस मुंच भाऊसाहेब इथे ओबरे बंदित आवाज अवर हेंती बाई मला हशी आगेत मक्कळिगे मम्माकडे अन्न केट्टिद्र शेगडी मेल इडली बली मेल ते आपले नातवन्न शेगडीवर भात ठेवले. ನನಗ ಮಕ್ಕಳ ಅನ್ನ ನಡೀತದ ಮಕ್ಕಳಿಗೆ ಇಟ್ಟಿರೋ ಅನ್ನ ನಡೀತದ ಒಂದ್ ಸ್ವಲ್ಪ ಕಂಸೋಲ್ ಸಾರು ಮಾಡಿ ನನ್ನ ಊಟಕ್ಕ. ಮಹಾರಾಜನ ಮೈ ತುಂಬಾ ಜ್ವರ ಆಯ್ತು. ಅವಾಗ ಅವರು ಸಾರು ಅನ್ನ ಮುಂದು ಮತ್ತಿತ್ತು ಬಂದ್ರು. ಅಷ್ಟು ಭಾವಸಾಹೇಬ್ ಅಂತ ಭಾವಸಾಹೇಬ್ ತೀರ್ಕೊಂಡಾಗ ತೇಜವಾದ ಭಾವಸಾಹೇಬ ಜವಾ ದೇಹ ಠೇವಲ ತೇವಾ ಮಹಾರಾಜ ಮನಾಲೆ ಯಾ ಭಾವಸಾಹೇಬನ್ನಿ ಮನ ಋಣಿ ಕೇಳಿದೆ ಆಯ್ತು ಈ ಭಾವಸಾಹೇಬ ನಾನು ಋಣಿ ಮಾಡ್ಯಾರ. ನಾವು ಸದ್ಗುರುಗಳನ್ನಾಗ್ಲಿ ಭಗವಂತನಾಗ್ಲಿ ಋಣಿ ಯಾವಾಗ ಮಾಡ್ಲಿಕ್ ಹೆಂಗ್ ಮಾಡ್ಲಿಕ್ ಶಕ್ಯದ ಅಂದ್ರ ಅವ್ರ ಏನೂ ಕೇಳದೇ ಇದ್ರೆ ಅವ್ರು ಋಣಿ ಆಗ ಏನೂ ಕೇಳಂಗಿಲ್ಲ. ಭಾವಸಾಹೇಬ್ರು ಕಹಿಗಿ ತನ್ನ ಪೈದೆ ಅಸೆ ನಾಯಿ ಮಾಡಿ ಅಮಿ ಚೋವೀಸ್ ತಾಸ್ ಮಾದ ಮುರುಗ ನಪ್ಪದಾರ ಮಾತು ಪಾಸ್ ಒಬ್ಬ ಕಣ್ಮೂರು ಬಂದಿದ್ರು ಅಕ್ಕಂದು ನನ್ ಮಗ ರೀ ಎಲ್ ಕೆ ಜಿ ಒಳಗ 99% ಮಾಡಿದ ಯು ಕೆ ಜಿ ಒಳಗ 97 ಆಗಿದ್ರಿ. ಆದ್ರಿಂದ ನಾ ಮಹಾರಾಜ ಪ್ರಾರ್ಥನೆ ಮಾಡ್ತೀನಿ ಮುಂದಿನ ಒಂದೇ ಚಕ್ಕಿ ಏನದ 99 ಆಗ್ಲಿ ಅಂತ. ಮಾದ ಮುರುಗ ಯು ಎಲ್ ಕೆ ಜಿ ಮಧ್ಯೆ 99% ಕೇಳ ಹೋದ ಆಣಿ ಯು ಕೆ ಜಿ ಮಧ್ಯೆ 97 ಕೇಳಿಲ್ಲ. मला फार काळजी वाटते महाराजांना तुम्ही प्रार्थना करा माझा मुलाला जास्त बाद ऐन परिस्थिती भाऊसाहेबरु ಒಂದ್ ಟ್ರಂಕ್ ಒಂದ್ ಸ್ಟೂ ಅರ್ಥಾತ್ ಏನಂದ್ರೆ ಒಂದ್ ಟ್ರಂಕ್ ಒಂದ್ ಸ್ಟೋ ಒಂದ್ ಹಾಸಿಗೆ ಸ್ಟೂ ಇಟ್ಟುಕೊಂಡು 9 ಜನ ಮಕ್ಕಳನ್ನ ಕಂಬಾಳಿಸಿಕೊಂಡು ಇಲ್ಲಿಟ್ಟು ಭಾವಸಾಹೇಬರು ಹೇಳ್ತಿ ಪಾಂಡಿಯವರು ತೊಳಿಲಿಕ್ಕೆ ಮಾನಗಂಗಾ ನದಿಗೆ ಹೋದಾಗ ಭಾವಸಾಹೇಬಂತಿ ಬ್ಯಾಕು ಪಾಂಡಿಯ ಬಿಸಿಲ ಮಾನಗಂಗೆ ಅವ್ರಿಗೆ ಎಲ್ಲಿದೆ ಅಸ್ತಾನ
गावातल्या बायका म्हणायचं, हो तुमचे यजमान एवढे शिकलेले इंजिनियर झालेले, त्यांना मुलाबाळांच्या शिक्षणाचे काही म्हणजे हेच नाही, त्यांना काळजीच नाही. भाऊसाहेब हिंदी भांडी तळी खोदा उलाय धनमाकडून भेटतो, बकरी धनमाकडून भेटतो, ಏನ್ರಿ ಮೆಜಮಾನ್ ಇಷ್ಟು ಇಂಜಿನಿಯರ್ ಆಗ್ಯಾರ ಅಂತ ಇಷ್ಟರಂತೀವಿ, ಅವ್ರಿಗೆ ಮಕ್ಕಳ ಶಿಕ್ಷಣದ ಬಗ್ಗೆ ಏನು ಅವ್ರಿಗೆ ಲಕ್ಷಣ ಇಲ್ಲ. ಅವ್ರು ಬಂದು ಬಹುಸಾಹೇಬ್ ಹೇಳು ಅರ್ಥಾತ್ ಏನು ಅಂದ್ರೆ ಬಹುಸಾಹೇಬನ ಬಹುಸಾಹೇಬ್ ಸಾಂಗಿಕ್ರೆ ತು ಮಹಾರಾಜನ ಸಾಂಗ್ ನಿನ್ ಮಹಾರಾಜನಿಗೆ ಹೇಳ ಇತ್ತ ಕೈ ಮಾಡಿ ಕನ್ನಡ ಹೇಳಿದ್ರೆ ಇತ್ತ ಕೈ ಮಾಡಿ इकडे हात करून कानडे इकडे हात करून मराठी असं विषय थोडं कव्हर होत दोघांना कळत नंतर इतक्यात आणखीन पुष्कळ विषय. तेव्हा भाऊसाहेब म्हणाले तू महाराजांना सांग मी महाराज हेळ. भाऊसाहेबांची बायको महाराज महाराज गावातल्या बायका असं म्हणतात. उराई धर्माकडून म्हणतात ಅಂಕುಳೆ ಮಹಾರಾಜ ಬಾಯಿ ಕಾಳಜಿ ಕರೂ ನಕು, ನೀನೇನು ಚಿಂತೆ ಮಾಡಬಾರ, ತುಮ್ಯಾ ಮುಲಾಂಚ್ಯಾ ಹಾತಾ ಜೋಳಿ ಆಲಿ ತರಿ ತ್ಯಾಂಚ್ಯಾ ಪೋಳಿಚಿ ಜವಾಬ್ದಾರಿ ಮಲ. ಆ ಮಕ್ಕಳು ಕೈ ಜೋಳಿ ಬಂದ್ರು ಅವ್ರ ಊಟದ ಕಾಳಜಿ ನನಗೆ ಅದ. ಇಂಥ ಬಹುಸಾಹೇಬ್ ತೀರ್ಕೊಂಡಾಗ ಯಾ ಬಹುಸಾಹೇಬ್ ಮಲ ಋಣಿ ಕೇಳಿ ನೋಡ್ರಿ. ಮತ್ತು ಬಹುಸಾಹೇಬ್ ಎಷ್ಟರೇ ಮಹಾರಾಜರ ಬಗ್ಗೆ ಪ್ರೇಮ ಇರ್ತಿತ್ತು ಅಂದ್ರೆ ಇಲ್ಲಿ ಇಲ್ಲಿಂದ ಮಹಾರಾಜ ಗುಡಿ ಹೋಗಿದ್ದಾರೆ. ಇವ್ರು ಮಹಾರಾಜ ಬಹುಸಾಹೇಬ್ ನೆನಪಾದ ಕೂಡಲೇ ಅಲ್ಲಿ ಹೋಗ್ಬೇಕು, ಹೋಗಿ ಮಹಾರಾಜನ ಯಾವ್ದಾದ್ರು ನಿಮಿತ್ತದಿಂದ ಹಿಂಗ್ ಮುಟ್ಟಿ ಬರ್ಬೇಕು ಎಲ್ಲೆಲ್ಲ ಒಟ್ಟು ಹಿಂಗ. ಅದೇನ್ ಕೆಲಸ ಇರೋದಲ್ಲ, ಹಂಗ್ ಮುಟ್ಟೋದ ಅವಶ್ಯಕತೆನೂ ಇರಲ್ಲ. ಅಷ್ಟು ಮಧುರ ಪರಿಣಿತ ಏನಾದ್ರು ನಿಮಿತ್ತ ಮಾಡಿ ಬಹುಸಾಹೇಬ್ ಮಹಾರಾಜ ಹಿಂಗ ಏನಾದ್ರು ಸ್ವಲ್ಪ ಮುಟ್ಟಿ ಬರ್ಬೇಕು, ಕನಿಷ್ಠ ಅವ್ರ ಅಲ್ಲಿಯೇನೆ ಮುಟ್ಟಿ ಬರ್ಬೇಕು. ಇಷ್ಟೊಂದು ಬಹುಸಾಹೇಬ್ ವಿಲಕ್ಷಣ ಇತ್ತು. ಆದ್ರಿಂದ ಬ್ರಹ್ಮಾನಂದ ಮಹಾರಾಜರು ಆನಂದ ಸಾಗರರು ಅರ್ಜುನ ಮತ್ತು ಉದ್ಧವ ಇದ್ದಂಗಿದ್ರೆ ಬಹುಸಾಹೇಬರು ಗೋಪಿಕಾ ಇದ್ದಂಗಿದ್ರು. ಗೋಪಿಯ ಪ್ರೇಮ ಅವರು ಅಷ್ಟೊಂದು ಮಧುರ ಪ್ರೇಮ ಅವರದಾಗಿದೆ. ಆದ್ರಿಂದ ಮಹಾರಾಜರು ಬಹುಸಾಹೇಬರಿಗೆ ಏನು ಮಹಾರಾಜ ಆಮೇಲೆ ಸರಿಯಾಗಿ 12 ವರ್ಷ ಮಹಾರಾಜ ದೇಹ ಬಿಟ್ಟದ್ದು 1913 ಡಿಸೆಂಬರ್ 22 ಆಮೇಲೆ ಅವ್ರದ್ದು ಇದು ಸಂಸ್ಕಾರ ಆದದ್ದು 23 ಅಗ್ನಿ ಸಂಸ್ಕಾರ ಅಂದ್ರು. ಅಲ್ಲಿಂದ ಬರೋಬ್ಬರಿ 12 ವರ್ಷ 13, 12, 25 ಡಿಸೆಂಬರ್ 24, 5 ದಿವಸ ಪೇಟಿ ಮ್ಯಾಲ ಪ್ರಗಟ ಆದ. ಅವಾಗ ಒಂದ್ ದಿವಸ ಮಹಾರಾಜರ ಪೇಟಿ ಮ್ಯಾಲ ಹೇಳಿದ್ರು, ಪೇಟಿಯವರು ಸಾಧಿಸಿದ್ರೆ ನೀ ಏಕಾಸಾಕಿ ಆದೋ ಅನೆ ಪುಷ್ಕರಂಚೆ ಕಾಮ ಧಾರೆ, ನಾವು ಒಬ್ಬರಿಗಾಗಿ ಬಂದೆ ಬಹಳಷ್ಟು ಜನರ ಕೆಲಸ ಅಲ್ಲ, ಅಪ್ಪನ ಕುಣ ಸಾಕ್ಷಿ ಆದ ಮಹಾರಾಜ ಮೀ ಬಹುಸಾಹೇಬಂತ ಸಾಕ್ಷಿ ಆದ ನಾ ಬಹುಸಾಹೇಬ ಸಲುವಾಗಿ ಬಂದಿದ್ದೀನಿ ಅಂತ ಹೆಂಗ ನಾವು ಪ್ರೇಮ ಮಾಡ್ತೀವಿ. ನಮಗೆ ಈ ಪ್ರಪಂಚದ ಪ್ರೇಮದಿಂದ ನಮ್ಮ ಕೊನೆಗೆ ದುರ್ಗತಿನ ಪ್ರಪಂಚದ ವಿಷಯದಲ್ಲಿರ್ತಕ್ಕಂಥ ಪ್ರೇಮಕ್ಕೆ ಆಸಕ್ತಿ ಅಂತಾರೆ, ಭಗವಂತನ ವಿಷಯದಲ್ಲಿರ್ತಕ್ಕಂಥ ಪ್ರೇಮಕ್ಕೆ ಭಕ್ತಿ ಅಂತ. ನಾವು ಈ ಪ್ರಪಂಚವನ್ನು ಎಷ್ಟು ಪ್ರೇಮ ಮಾಡಿದ್ರು ಪ್ರಪಂಚ ಸ್ವಾರ್ಥಿ ಅದ. ನಾವು ಸುಮ್ ಸುಮ್ಮನೆ ಏನ್ ಮಾಡ್ತೀವಿ ಅಂದ್ರೆ ಅವ್ ಹಂಗ್ ಮಾಡಿದ ಇವ್ ಹಿಂಗ್ ಮಾಡಿದ ಅವ್ ಯಾಕೆ ಹಂಗ್ ಮಾಡಿದ ಯಾಕೆ ಹಿಂಗ್ ಮಾಡಿದ ಬರೇ ಅದಕ್ಕೆ ಅವ್ರು ಹಂಗ್ ಮಾಡ್ತಾರ ಹಿಂಗ್ ಅಂತಾರ ತಗೊಂಡೇನು. ಅರ್ಥಾತ್ ಒಂದು ಸಣ್ಣ ಪ್ರಸಂಗ ಹೇಳಿ ಮುಗಿಸ್ತದೆ ಏನು ಅಂದ್ರೆ ವಿನೋದದ್ದು. ಒಮ್ಮೆ ಮಹಾರಾಜರು ಇಲ್ಲಿ ಸಂಜೆನಾಗ ಆರ್ತಿ ನೋಡಿತ್ತು, ಮಹಾರಾಜರು ನಿಂತಿದ್ರು ಇಲ್ಲಿ ಆರ್ತಿಗೆ ನಿಂತಿದ್ರು. ಅವಾಗ ಮಹಾರಾಜರ ಹತ್ರ ಪಟಾಯಿತು ಮಹಂಶಿ ಅಂತ ಜೋರಿದ್ದೋಳೆ ಎಲ್ಲಾ ವಿಷಯದಾಗ ಎಷ್ಟು ಜೋರಿದ್ರು ಅಂದ್ರೆ ಒಂದ್ ದಿವಸ ಒಬ್ರು ಬಂದು ಏನು ನನಗೆ ಬ್ರಹ್ಮಜ್ಞಾನ ಕೊಡ್ರಿ ಅಂತ ಬ್ರಹ್ಮನ್ ತೋರಿಸ್ರಿ ಅಂತ. ಮಹಾರಾಜ ಅವಶ್ಯ ತೋರಿಸ್ತೀವಿ ಕಾಳಜಿ ಮಾಡ್ಬೇಡ್ರಿ, ಅದಕ್ಕೂ ಸ್ವಲ್ಪ ಎಲ್ಲ ಬೇಕಾಗ್ತಾವ ಲಕ್ಷಣ ಅವ ಏನ್ ಎಲ್ಲ ಲಕ್ಷಣ ಬಂದ್ರೆ ಸ್ತ್ರೀ ಪುರುಷರಲ್ಲಿ ಭೇದ ಅನ್ನಿಸ್ಬಾರದು, ಆಮೇಲೆ ದುಡ್ಡಿಂದ ಆಸಕ್ತಿ ಇರಬಾರ್ದು. ಅರ್ಥಾತ್ ಏನು ಅಂದ್ರೆ ಅಪಮಾನ ಅಪಮಾನದ ಬಗ್ಗೆ ಅರ್ಥಾತ್ ನಮ್ಗೆ ಮನುಷ್ಯನಾಗ ಇದು ಅನಿಸ್ಬಾರ್ದು. ಏ ಅದೆಲ್ಲ ತಯಾರಿ ಅದ, ನನಗೆ ಫಸ್ಟ್ ಬ್ರಹ್ಮನಂತ ನೋಡ್ಬೇಕಾಗಿದೆ, ನನಗೆ ಬ್ರಹ್ಮನ್ ತೋರಿಸ್ರಿ ಬ್ರಹ್ಮಜ್ಞಾನ ಕೊಡ್ತೀನಿ. ಆಯ್ತು ನಾಳೆ ಕೊಡ್ತೀನಿ, ನೀವು ನಾಳೆ ಸ್ನಾನ ಮಾಡಿ ಬನ್ನಿ ನಾ ಬ್ರಹ್ಮನ್ ತೋರಿಸ್ತೀನಿ ಅಂತ.
ಇವನು ಭಯಂಕರ ಸಂತೋಷ ಆಗ್ಬಿಡ್ತು. ಒಬ್ಬರು ಹಿಂಗ್ ಹೇಳಿದ್ದಿಲ್ಲ, ಒಬ್ಬರು ಸಾಕು ಹಿಂಗೆ ಯಾರು ಗೊತ್ತಾಗ ನಿಜವಾಗಿ ಇವನು ತಿಳ್ಕೊಂಡು ಹಂಚಿ ಮುಂಜಾನೆ ಅಗ್ದಿ ಸ್ನಾನ ಮಾಡಿ ಚಲೋ ಧರ್ಮದಂಗೆ ಅಗ್ದಿ ಇದನ್ನ ಮಾಡಿ ಉತ್ತರ ಉಟ್ಕೊಂಡು ಗಡಿ ಹಾಕಿ ದುಸರ ದಿವಸ ಅನ್ಗೋಡ್ ಕರ್ ಶಾಂತಿ ಉತ್ತರ ಇಸ್ಕೊಂಡ್ ಹಣೆ ಭಾಷಣ ಇಸ್ಕೊಂಡು ಏ ತೋತೆ ಮಹಾರಾಜ್ ಕಟ್ಟೆ ಅವರು ಕಟ್ಟಿ ಮೇಲೆ ನಿಂತಿದ್ರು ರಾಮದೇವ್ ಗುಡಿ ಕಟ್ಟಿ ಮೇಲೆ ಪಟಾಯತ್ ಮೌಸಿ ಜೊತೆಗಿತ್ತು. ಆಕಿ ಒಮ್ಮೆಲೆ ಮಹಾರಾಜರಲ್ಲಿ ನಿನ್ನೇನು ರಾಮ ಮಂದಿರದ ಮುಂದೆ ಅಂಗಳದಾಗ ಅಂಗಳದ ದೊಡ್ಡದಾಗಿ ಬಂದ್ರು ಪಟಾಯತ್ ಮೌಸಿಗೆ ಏನಂದ್ರು ಮೌಸಿ ಅಲ್ಲೇ ಅಂತೆ ಮುಟ್ಟೆ ಅಂಗಡ ಮದ್ವೆ ತೆವಾ ಪಟಾಯತ್ ಮೌಸಿನ ಮಾಡ್ಲಿ ಮೌಸಿ ತರ ಸ್ತ್ರೀ ಪುರುಷ ಭೇದ ನೈ ತರ ಮಾನ ಅಪಮಾನ ನೈ ದೇಹ ಬುದ್ಧಿ ನೈ ಅಸೆ ಮಂತ್ರ ತೂ ಜಾವು ತಂತೆ ಸ್ತೋತ್ರ ಸೋಡು ನೀನ್ ಹೋಗಿ ಅವ್ರು ಸ್ತೋತ್ರ ಬೀಚಿ ಬಿಡು. ಬಾಕಿ ಹೆಣ್ಮಕ್ಳು ಹೇಳಿದ್ರು ನಾ ಹೆಣ್ ಬಿಚ್ಚು ಬಿಡಿ ಅವ್ರ ಸ್ತೋತ್ರ ನೀ ಕಸೆ ಕಾಯಿಸ್ಕೊಂಡು ತಂತೆ ಸ್ತೋತ್ರ ಪಟಾಯ ಸಂಶಿ ಹಂಗ ಹೇಳ್ಮಾರ್ದೆ ಹೋಗ ಅಕ್ಕಿ ಧೋತ್ರ ಅವ್ನು ಧೋತ್ರ ಹಿಡ್ದು ಜೇಕಿ ಬಿಡು ಅದಾದ್ರು ಧೋತ್ರ ಅಂತ ಅಳದ ಹೋಗಿಕ್ರಿ ಅಂತಂದ್ರೆ ಬಡ ಬಡ ಹೋದಕ್ಕಿನ ಅವಳು ನೀರಿಗೆ ಹಿಡ್ದು ಜಗ್ಗಿದ ಕೆಳಗ ಆ ಧೋತ್ರ ಅರ್ಧ ಮುರ್ದ ಬಿಚ್ಚಿಬಿಟ್ಟು ಬಿಚ್ಚಿದ್ಕೊಳ್ಳಿ ಪಾಪಿ ಗಟ್ಟಿ ಹಿಡ್ಕೊಂಡು ಎಂಥ ಹೆಣ್ಮಗಳಿದ್ದೀನಿ ನೀನು ಶಟಿವಿ ಹಂಗ ನೀನು ಹಿಂಗೆ ಗಂಡಸರು ಹೆಂಗಸರು ಏನು ನೀನು ಗೊತ್ತದ ಏನು ಹಂಗ ನಡಕ್ ಫ್ಯಾಕ್ಟ್ರಿ ನಡಕ ನೀನು ಪುತ್ರ ಕರಿತೀನಂತು ಬೈಕೋತ ಬಂದ ಬಂದ್ಕೊಳ್ಳಿ ಮಹಾರಾಜ್ ಕೇಳಿದ್ರು ಕಾಯ್ ಸರ್ ಎವಡೆ ಕಷ್ಟ ಚಿಡ್ಲ ಎವಡೆ ಕಷ್ಟ ಇಷ್ಟಾಕ್ ಸಿಟ್ಕಿರ್ತೀನಿ ಇಷ್ಟಾಕ್ ಹೋದ್ರೆ ದೇನ್ರಿ ಇದು ಎಂತ ಹೆಣ್ಣು ಶಟಿ ಅದ ನೋಡ್ರಿದ್ದು ನಮ್ ಗೋತ ಕಳ್ದ್ರಿ ನಡಕ ಗೋತ ಕಳ್ದ ಮತ್ ನಿನ್ನೆ ಹೇಳಿದ್ರಿ ನೀವು ನನಗೇನು ಸ್ತ್ರೀ ಪುರುಷ ಬೇದಿಲ್ಲ ಮಾನ ಮತ್ತು ಬ್ರಹ್ಮನ್ ತೋರಿಸ್ರಿ ಅಂತ ಹೇಳಿದ್ರಿ ಬ್ರಹ್ಮ ನೋಡ್ಬೇಕಾದ್ರೆ ಬರ್ತೇ ಅದು ಸಹಿತ ಏನು ಮನಸ್ಸಿದ್ರೆ ಇದ್ರೆ ಬ್ರಹ್ಮ ಕಾಣಿಸ್ತಾನ ಮುಂದೆ ಸುಮಾರು ಸ್ತ್ರೀ ಪುರುಷ ಭೇದ ನೈ ಅಲ್ಲಿ ಮಾನ ನೈ ಅಪಮಾನ ನೈ ಮಗ ನಾಗವಾ ಧಾರ ತರಿ ಕಾಯ್ತವ ವಾಟ್ರ ನೈತರ ತುಮಾರ ಬ್ರಹ್ಮ ದಿಸೇಲ್ ಮಂಡ್ರಿ ಆಮೇಲೆ ಮಂತ್ರ ಮಹಾರಾಜರು ಸಮಾಧಾನ ಮಾಡಿ ಅಸೆ ಇತ್ತೆ ಎಕ್ದಿ ಪಟಾಯತ್ ಮೌಸಿ ಉಪಯೋಗತಿ ಮಹಾರಾಜ್ ಉಪಯೋಗತೆ ಆರತಿ ಝಾಲಿ ಆರತಿ ಮುಗಿತು ಮೂರು ಕಡೆ ಒಮ್ಮೆಲೆ ಪಟಾಯತ್ ಮೌಸಿ ಏನು ಮಹಾರಾಜ್ ಈ ಹುಡುಗ ನೋಡ್ರಿ ಆ ಹುಡುಗಿ ಕಡೆ ನೋಡಿ ಕತ್ತಿದ್ದ ಆ ಮುಳ್ಗಕ್ಕೆ ಆ ಮುಳಿ ಕಡೆ ಬಗತ್ ಹೋಗ ಎಕ್ದಂ ತಿ ಕಾಯ ಮಾಡಿ ಬೋಸ್ರಿ ತೂ ತಿಕ್ಕಡೆ ಕಷಾಲ ಬಗ್ಗೆ ಭೂಷಣಿ ನೀ ಯಾಕೆ ಅತ್ತ ಯಾವ್ದಾದ್ರು ಹುಡುಗಿ ಯಾವ್ದಾದ್ರು ಹುಡುಗಿ ಸಾಮಾನ್ಯ ಭೂಷಣೆ ಫಾರ್ ಅಪನ್ ವಿಚಾರ ಮುಂದೆ ಆಪಲೆ ಮನನ್ ಕರ್ನಾಟಿ ತುಂಬ ಹೋಗಿ ದೂಸರಂತೆ ಕಡೆ ಕಷಾದ ಬರ್ತ ತೀ ಎಕ್ ಬಾಯಿ ಆಪಲ್ಯಾ ನೌಕರಿನ ಬಾಯಿ ಇಲ್ಲ ಮುಂದೆ ಕಾಮ ಕರ್ದಾರಿ ಭಾಂಡಿ ವಿಸರಣಾರಿ ಈ ಭಾಂಡಿ ತೊಳೆಯುವ ಹೆಣ್ಮಗಳಿಗೆ ಬೈದು ಕತ್ತಿದ್ರು ನಾನ್ ನಿಂಗೆ ಎದಕ್ ಪಗಾರ ಕೊಡ್ತೀನಿ ಅಂತ ತಿಳ್ಕೊಂಡಿ ಬರೀ ಭಾಂಡಿ ತೊಳಿಲಿಕ್ಕೆ ಬಟ್ಟೆ ಒಗಿಲಿಕ್ಕೆ ಪಗಾರ ಕೊಡ್ತೀನಿ ಮತ್ತೆ ಅಮ್ಮ ಎದಕ್ ಕೊಡ್ತೀನಿ ಅಂತ ನಾ ಭಾಂಡಿ ಹೇಳಿ ಇದೇನು ದೊಡ್ಡ ವಿಷಯ ಅಲ್ಲ ಆ ಮಂದಿ ಮಂದಿ ಹುಷಾಬರಿ ತಂದು ನನಗೆ ಹೇಳಿ ಪಗಾರ ಕೊಡ್ತೀನಿ ಈಗ ತುಂಬಾ ಭಕ್ತಿ ಭಾಂಡಿ ವಿಷಯ ಕಪಡೆ ಪಗಾರ ತಿಂತೆ ಕಾಯ್ತಿ ಕಳ್ಸಿ ನಾವು ಉಪದ್ವಾಸಗಳಿಗೆ ಯಾರು ಸಂಡೇ ಪಗಾರ ಕೊಡ್ತೀನಿ ಇಂತಿಷ್ಟು ನಮ್ದು ಪಗಾರ ಕೊಟ್ಟು ಮಂದಿ ಮನೆ ಉಸಾಬ್ರಿ ಕೇಳ ಹೆಂಗ ಆಗ್ಬೇಕು ಯಾರಾದ್ರೂ ಏನಾದ್ರೂ ಮಾಡಿ ಅದಕ್ಕೆ ಮೂರು ಮಂಗ್ಯಾದ ಇದು ಗೊತ್ತದ ಒಂದು ಕಿವಿ ಹಿಡಿದ ಒಂದು ಕಣ್ಣು ಹಿಡಿದ ಒಂದು ಬಾಳೆ ಹಿಡಿದ ಯಾರಿಗೂ ಏನ್ ಮಾಡ್ಬೇಡ್ರಿ ಉಸಾಬ್ರಿ ಕೇಳ್ಬೇಡ ಯಾರ ದೋಷವನ್ನು ಕೇಳ್ಬೇಡ್ರಿ ಯಾರ ದೋಷವನ್ನು ನೋಡ್ಬೇಡ ಯಾರ ದೋಷವನ್ನು ಮಾತಾಡ್ಬೇಡ ಮಹಾರಾಜ ಮಾಡಾರೆ ಭಕ್ತ ಮಂದಿ ನಿಂದ ಮಾಡುವುದನ್ನು ಬಿಟ್ಟು ಆ ಸಮಯದಲ್ಲಿ ನಾಮಸ್ಮರಣೆ ಮಾಡಿದ್ರ ನಾಮದ ರಾಶಿ ಬೀಳುತ್ತಿತ್ತು ಅದೇ ದುಸರಂತೆ ಉಪದ್ವ್ಯಾಪ ಓಳ್ನೆ ನಿಂದಾ ಸೋ ಓಳ್ನೆ ಇವಾಗ ನಿಂದಾ ಕರ್ಣೆ ಸುಡೋನ್ ತ್ಯಾವಿಳಿದ ನಾಮ ಹೆಚ್ಚಿತ ನಾಮಾಜಿ ರಾಶಿ ಬೆಳ್ಳಿ ಅಸುದೇ ಮಹಾರಾಜ ಕೃಪೇನೆ ಅರ್ಪಣಿ ಸದ್ಗುರುಂಚ್ಯಾ ದಿವ್ಯ ಸಾನ್ನಿಧ್ಯ ಮಧ್ಯೆ ಅಲ್ಲಿರುವ ಆಹೋತ್ ಬಾಲಾವಸ್ತ ದೇವನ್ ಪ್ರಸಾದ ಆಹೆ ತ್ಯಾಮುಳೆ ಪಾಲ್ಗುಷಿದ್ನ ಕರ್ತ ಈ ಕಡೆ ದತ್ತ ಮಂದಿರ ಆಯ್ತು ಶನಿ ಮಂದಿರ ಆಯ್ತು ಇದು ದರ್ಶನ ಕರು
आपण सगळे आश्रमाकडे चला. सद्गुरूंना महाराज की जय.